ಗಾಯ್ಸ್ ವಾಟ್ಸ್ ಅಪ್, ನಾನು ಚಿದಾನಂದ್. ವೆಲ್ಕಮ್ ಟು ಅನ್ ಅಕಾಡೆಮಿ. ನಾವು ಇತ್ತು ಬೆಳಕಿನ ಅಂತರ್ಜಾಲ. ಓ, ಏನಿದು ಬೆಳಕಿನ ಅಂತರ್ಜಾಲ ಅಂತ ಹೇಳಿ ನಿಮಗೆ ಡೌಟ್ ಬರ್ತಿರ್ಬೋದು. ಸಿಂಪಲಾಗಿ ನಾವು ಇದನ್ನು ಲೈಫೈ ಅಂತ ಹೇಳಿ ಕರಿತೀವಿ. ನೀವು ಕೇಳಿರ್ಬೋದು, ವೈಫೈ ಇದೆ, ಏನಿದು ಲೈಫೈ? ಎಸ್, ಇಟ್ಸ್ ಇಂಟ್ರೆಸ್ಟಿಂಗ್. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕುರಿತಾದ ವಿಚಾರ ಇದು, ಬಹಳ ಅರ್ಥಗರ್ಭಿತವಾದಂಥ ಒಂದು ವಿಷಯ. ನಾವು ಇದನ್ನು ಕ್ಲಿಯರಾಗಿ ನೋಡೋಣ. ನಿಮಗೆ ಗೊತ್ತಿರುವಂತೆ ನಾನು ಅನ್ ಅಕಾಡೆಮಿಲಿ ಲೈವ್ ಕ್ಲಾಸ್ ಮಾಡ್ತೀನಿ. ಇದು ನನ್ನ ರೆಫರಲ್ ಕೋಡ್. ಇದನ್ನು ನೀವು ಬಳಸಿದರೆ ನಿಮಗೆ 10% ಎಲ್ಲ ಕೋರ್ಸ್ಗಳ ಮೇಲೆ ಡಿಸ್ಕೌಂಟ್ ಸಿಗ್ತದೆ. ಓಕೆ, ಮುಖ್ಯವಾದ ವಿಚಾರ, ಕೆಎಸ್ ಪ್ರಿಲಿಮ್ಸ್ 2020 ಏನಾಗ್ತದೆ, ಟೆಸ್ಟ್ ಸೀರೀಸ್ ಲಾಂಚ್ ಆಗಿದೆ ನಮ್ಮಲ್ಲಿ. ಅದರ ಸದುಪಯೋಗನ ಈಗ ಸಾವಿರಾರು ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. ನೀವು ಕೂಡ ಅದರದ ಒಂದು ಭಾಗ ಆಗಬೇಕು ಅಂದರೆ ನೀವು ನಮ್ಮ ಅನ್ ಅಕಾಡೆಮಿ ಚಾನಲ್ಗೆ ಹೋಗಿ ಅಲ್ಲಿ ನೀವು ಸರ್ಚ್ ಮಾಡಿದಾಗ ನಿಮಗೆ ಅಲ್ಲಿ ಟೆಸ್ಟ್ ಸೀರೀಸ್ ಸಿಗ್ತದೆ. ನೀವು ಅದರ ಸದುಪಯೋಗವನ್ನು ಪಡೆದುಕೊಳ್ಬೋದು. ಓಕೆ, ನಿಮ್ಗೆ ಗೊತ್ತಿರುವಂತೆ ಅನ್ ಅಕಾಡೆಮಿ ಭಾರತದ ಅತ್ಯಂತ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ. ನಮ್ಮ ಟಾಪ್ ಎಜುಕೇಟರ್ಸ್ ಜೊತೆ ನೀವು ಕಲಿಬೋದು. ಇಲ್ಲಿ ಡೆಲ್ಲಿ ಮತ್ತು ಹೈದರಾಬಾದ್ ಮಾದರಿಯಲ್ಲಿ ಕೋಚಿಂಗ್ ನೀಡಲಾಗ್ತದೆ. ಇದು ನಮ್ಮ ಹೋಲ್ ಟೀಮ್ ಎಲ್ಲ ವಿಷಯದ ಕುರಿತಾಗಿ ಸಂಪೂರ್ಣ ಜ್ಞಾನವನ್ನು ಹೊಂದಿರತಕ್ಕಂಥ ಸಬ್ಜೆಕ್ಟ್ ಎಕ್ಸ್ಪರ್ಟ್ ನಮ್ಮಲ್ಲಿದ್ದಾರೆ. ಅವ್ರು ನಿಮಗೆ ಎಲ್ಲ ವಿಷಯವನ್ನು ಸಂಪೂರ್ಣವಾಗಿ ಬೋಧಿಸ್ತಾರೆ. ಓಕೆ, ಇನ್ನು ಪ್ರತಿ ಸಂಡೆ, ಎವ್ರಿ ಸಂಡೆ 5-7 ನಿಮಗೆ KAS ಪ್ರಿಲಿಮ್ಸ್ MCQs ಟೆಸ್ಟ್ ಸೀರೀಸ್ ಇರ್ತದೆ. ಇಟ್ಸ್ ಫ್ರೀ ಆಫ್ ಕಾಸ್ಟ್. ಇದಕ್ಕೆ ನೀವು ಎನ್ರೋಲ್ ಆಗಿದ್ದರೆ ಸದುಪಯೋಗ ಪಡ್ಕೊಡ್ರಿ. ಪ್ರತಿ ಸಂಡೆ 5-7 ಇರ್ತದೆ, ಇದರ ಸದುಪಯೋಗವನ್ನು ಪಡ್ಕೊಡ್ರಿ. ಓಕೆ, ಮನೆಯಲ್ಲೇ ಇರ್ತೀರಿ, ಲಾಕ್ಡೌನ್ ಇದೆ, ದರ್ ಇಸ್ ನೋ ಲಾಕ್ಡೌನ್ ಫಾರ್ ನಾಲೆಜ್. ಪಡ್ಕೊಡ್ರಿ ನಾಲೆಜನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಇದೇ ನಿಮಗೆ ಫ್ರೀ ಟೈಮ್, ಈ ಫ್ರೀ ಟೈಮನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಡ್ರಿ. ಯುಟಿಲೈಸ್ ಇಟ್, ಸರಿಯಾಗಿ ಯುಟಿಲೈಸ್ ಮಾಡಿಕೊಡ್ರಿ, ಫ್ಯೂಚರ್ ಚೆನ್ನಾಗಿರ್ತದೆ. ಓಕೆ, ಇನ್ನು ನನ್ನ ಯೂಟ್ಯೂಬ್ ಸೆಷನನ್ನು ಪ್ರತಿ ದಿವಸ ನೋಡ್ಬೋದು ನೀವು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್, ಕರ್ನಾಟಕ ಕರೆಂಟ್ ಅಫೇರ್ಸ್, ಆಮೇಲೆ ಕರ್ನಾಟಕ ಎಕನಾಮಿಕ್ ಸರ್ವೇದು ಒಂದು ವಿಡಿಯೋ ಇದೆ, ಆಮೇಲೆ ಮತ್ತು ಎನ್ವಿರಾನ್ಮೆಂಟ್ ಆ್ಯಂಡ್ ಇಕಾಲಜಿ, ಈ ಕುರಿತಾಗಿ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ. ನೀವು ನನ್ನ ಹೆಸರಿಂದ ಚಿದಾನಂದ್ ಅನ್ ಅಕಾಡೆಮಿ ಅಂತೇಳಿ ಸರ್ಚ್ ಕೊಟ್ಟರೆ ನಿಮಗೆ ನನ್ನ ಎಲ್ಲ ವಿಡಿಯೋಗಳು ಸಿಗ್ತವೆ. ಚಿದಾನಂದ್ ಅನ್ ಅಕಾಡೆಮಿ ಅಂತೇಳಿ ಸರ್ಚ್ ಕೊಟ್ಟರೆ ನನ್ನ ಎಲ್ಲ ವಿಡಿಯೋಗಳು ಸಿಗ್ತವೆ. ನೀವು ಅದನ್ನು ತರವಾಗಿ ನೋಡ್ತಾ ಬರಬಹುದು. ಇನ್ನು ನಮ್ಮ ಹೋಲ್ ಫ್ಯಾಕಲ್ಟಿ KAS ಪ್ರಿಲಿಮ್ಸ್ 2020 ನೋಟಿಫಿಕೇಶನ್ ಆಗಿದೆನೋ, ಆ ನೋಟಿಫಿಕೇಶನ್ ಅನ್ವಯ ನಿಮಗೆ ಏನು ವಿಷಯ ಬೇಕು ಎಲ್ಲವನ್ನು ರೆಡಿ ಮಾಡಿ, ರೆಡಿಮೇಡ್ ಫುಡ್ ಇದೆ ಆಲ್ರೆಡಿ, ನಮ್ಮ ಎಲ್ಲ ಟೀಚರ್ಸು ಅದನ್ನು ಮಾಡಿಟ್ಟಿದ್ದಾರೆ. ಅದರ ಸದುಪಯೋಗವನ್ನು ಎಲ್ಲರೂ ಪಡ್ಕೊಡ್ರಿ, ಇದೇ ನಿಮಗೆ ಒಳ್ಳೆ ಟೈಮ್. ಓಕೆ, ನೀವು ಪ್ಲೇಸ್ಟೋರಿಗೆ ಹೋದರೆ ಅನ್ ಅಕಾಡೆಮಿ ಲರ್ನಿಂಗ್ ಇರ್ತದೆ. ನಾರ್ಮಲಾಗಿ ನೀವು ಯಾವ ಹೋಗಿ ಪ್ಲೇಸ್ಟೋರಿಗೆ ಹೋಗಿ ವಿವಿಧ ಆ್ಯಪ್ಗಳು ಹೆಂಗೆ ಡೌನ್ಲೋಡ್ ಮಾಡ್ಕೋತೀರ, ಸೇಮ್ ಅದೇ ರೀತಿ ಪ್ಲೇಸ್ಟೋರಿಗೆ ಹೋದರೆ ಅಲ್ಲಿ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಸಿಗ್ತದೆ. ಇಲ್ಲಿ ಸ್ಟ್ರಕ್ಚರ್ಡ್ ಕೋರ್ಸ್ಗಳಿದ್ದಾವೆ, ಸ್ಟ್ರಕ್ಚರ್ಡ್ ಕೋರ್ಸ್ಗಳಿದೆ, ಈಸಿಯಾಗಿ ಪಡ್ಕೋಬೋದು. ಅಂದರೆ ಕರ್ನಾಟಕ ಸಬ್ಸ್ಕ್ರಿಪ್ಷನ್, ಕರ್ನಾಟಕ PSC ಸಬ್ಸ್ಕ್ರಿಪ್ಷನ್ ಪಡ್ಕೊಂಡ್ರೆ 1 ಮಂತ್, 3 ಮಂತ್, 6 ಮಂತ್, 12 ಮಂತ್, 24 ಮಂತ್ ಇದೆ. ಪರ್ ಮಂತ್ 1400, ಆಮೇಲೆ 3 ಮಂತ್ಗೆ 1167 ರುಪೀಸ್ ಇದೆ. ಅಂದರೆ 3 ಮಂತ್ಗೆ 3500 ಆಗುತ್ತೆ, 6 ಮಂತ್ಗೆ 933, ಆಮೇಲೆ 6 ಮಂತ್ಗೆ 5600 ಆಗ್ತದೆ, 12 ಮಂತ್ಗೆ 583 ಇದು ಒಂದಿದೆ, ಅಂದರೆ 7000 ರುಪೀಸ್ ಆಗ್ತದೆ. ಓಕೆ, 24 ಮಂತ್ವರೆಗೂ 467 ಪರ್ ಮಂತ್ ಇರ್ತದೆ. ಓಕೆ, ಇಲ್ಲಿ ಅಕಸ್ಮಾತ್ ನೀವು 7000 ಪಡ್ಕೊಂಡ್ರಿ ಅಂತ ಅಂದ್ಕೊಡ್ರಿ, ಇಲ್ಲಿ 7000 ನೀವು ಕೋರ್ಸ್ ತೊಗೊಂಡ್ರಿ ಅಂತಂದರೆ 10% ಡಿಸ್ಕೌಂಟ್ ನಿಮಗೆ ಬೇಕಾಯಿತು ಅಂತಂದರೆ, ನನ್ನ ರೆಫರಲ್ ಕೋಡ್ ಬಳಸಿರಿ ಅಂತಂದರೆ, ಚಿದು ಸರ್ ಲೈವ್ ಅಂತಕ್ಕಂಥ ರೆಫರಲ್ ಕೋಡ್ ಬಳಸಿರಿ ಅಂತಂದರೆ ನಿಮಗಲ್ಲಿ 6300 ಆಗುತ್ತೆ, ಅಂದರೆ 10% ಡಿಸ್ಕೌಂಟ್ ಸಿಗ್ತದೆ. ಇದರ ಸದುಪಯೋಗವನ್ನು ಕೂಡ ನೀವು ಪಡ್ಕೊಡ್ರಿ. ಈಗ ಡೆಬಿಟ್ ಕಾರ್ಡ್ ಮುಖಾಂತರ ನೀವು ನಿಮ್ಮ ಒಂದು ಪೇಮೆಂಟನ್ನು ಸಲ್ಲಿಸ್ಬೋದು. ಆಮೇಲೆ ಮತ್ತೇನೋ ಆದರೂ ಕರೆಂಟ್ ಅಫೇರ್ಸ್ ಇಶ್ಯೂಸ್ ಬಗ್ಗೆ ನಿಮಗೆ ಬೇಕಾದರೆ, ಆಮೇಲೆ GK ಕುರಿತದ ಏನಾದರೂ ವಿಚಾರಗಳು ಬೇಕಾದರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಚಿದು ಸರ್ ಅಫಿಷಿಯಲ್, ಅಲ್ಲಿ ಕೂಡ ನೀವು ಜಾಯಿನ್ ಆಗಬಹುದು. ವಿಚಾರಕ್ಕೆ ಬಂದ್ಬಿಡೋಣ. ಓಕೆ, ನಾನು ಇವತ್ತು ನಿಮಗೆ ತಿಳಿಸ್ತಕ್ಕಂಥ ವಿಷಯ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನ. ಇದರೊಳಗಡೆ ಲೈಫೈ ಟೆಕ್ನಾಲಜಿ, ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಲ್ಲಿ ಬರ್ತದೆ, ಏನಿದೆ ಲೈಫೈ ಅಂತ ನೋಡೋದಾದರೆ, ಅದಕ್ಕಿಂತ ಮೊದಲು ನೋಡಿರಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ KAS ಪ್ರಿಲಿಮ್ಸ್ Paper 2, ಆಮೇಲೆ ಮೇನ್ಸ್ ಜನರಲ್ ಸ್ಟಡೀಸ್ Paper 3 ಅನ್ವಯ ಆಗ್ತದೆ ಈ ಹೇಳ್ತಕ್ಕಂಥ ವಿಷಯ. ಆಮೇಲೆ ನೀವು UPSC ಪ್ರಿಪ್ರೇಷನ್, ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಮಾಡುತ್ತಿದ್ದರೆ ಇಲ್ಲಿ ನಿಮಗೆ ಪ್ರಿಲಿಮ್ಸ್ Paper 1,
ಪ್ರಿಲಿಮ್ಸ್ ಪೇಪರ್ ಒನ್, ಆಮೇಲೆ ಮೇನ್ಸ್ ಜನ್ರಲ್ ಸ್ಟಡೀಸ್ ಪೇಪರ್ ತ್ರೀಗೆ ಅತ್ಯಂತ ಉಪಯುಕ್ತ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಾವು ಮಾಡ್ತಕ್ಕಂಥ ಕ್ಲಾಸು. ಇನ್ನು ಅದೇ ರೀತಿ ಎಸ್ ಡಿ ಎ, ಎಫ್ ಡಿ ಎ, ಪಿ ಡಿ ಒ, ಆಮೇಲೆ ಪಿ ಎಸ್ ಐ, ಪಿ ಸಿ. ಇತ್ತೀಚೆಗೆ ಪಿ ಎಸ್ ಐ ಪಿ ಸಿನಲ್ಲಿ ಭಾಳ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕುರಿತಾದ ಪ್ರಶ್ನೆಗಳು ಬರ್ತವೆ, ಸ್ವಲ್ಪ ಎಚ್ಚರ ಇರಲಿ. ಓಕೆ, ಏನು ವಿಚಾರ ಲೈಫ್ ಐ, ಏನಿದು ಲೈಫ್ ಐ? ಸಿಂಪಲಾಗಿ ತಿಳ್ಕೊಂಬಿಡ್ರಿ, ಲೈಫ್ ಐ ಅಂತಂದರೆ ಲೈಟ್ ಫಿಡಿಲಿಟಿ, ಲೈಟ್ ಫಿಡಿಲಿಟಿ. ಓಕೆ, ಸಿಂಪಲ್ಲಾಗಿ ನಾವು ಇದನ್ನು ಬೆಳಕಿನ ಅಂತರ್ಜಾಲ ಅಂತ ಕರಿಬೋದು. ನೀವು ಮೊದಲು ಈ ಮೊದಲು ಕೇಳ್ತೀರಿ ವೈಫೈ, ವೈಫೈ, ವೈಫೈ ಅಂದರೆ ಏನು? ವೈರ್ಲೆಸ್ ಫಿಡಿಲಿಟಿ, ವೈರ್ಲೆಸ್ ಫಿಡಿಲಿಟಿ. ಓಕೆ, ಎಸ್, ಭಾಳ ಸಲ ಪ್ರಶ್ನೆ ಬಂದಿದೆ ವೈಫೈ ಎಂಬಲ್ಲಿ ಫೈ ಎಂದರೇನು, ಫಿಡಿಲಿಟಿ, ಈ ರೀ ಕುರಿತಾದ ಬೇಸಿಕ್ ಕ್ವಶನ್ಸ್ ಬಂದಿದೆ. ಹಾಗಾದರೆ ನೋಡೋಣ ಏನಿದು ಬೆಳಕಿನ ಅಂತರ್ಜಾಲ, ಏನಿದು ಲೈಫೈ ಅಂತ ಹೇಳಿ ನೋಡೋದಾದರೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ. ಇಲ್ಲಿ ನೋಡ್ರಿ, ಅವಶ್ಯಕತೆ ಅನ್ನೋದು ಎಲ್ಲ ಅನ್ವೇಷಣೆಗಳ ತಾಯಿ ಅಂತೇಳಿ ಒಂದು ಮಾತಿದೆ. ಅವಶ್ಯಕತೆ ಎನ್ನುವುದು, ಅವಶ್ಯಕತೆ ಎನ್ನುವುದು ಎಲ್ಲ ಅನ್ವೇಷಣೆಗಳ ತಾಯಿ ಅಂತಕ್ಕಂಥ ಒಂದು ಮಾತಿದೆ. ಎಲ್ಲ ಅನ್ವೇಷಣೆಗಳ ತಾಯಿ, ಇಂಗ್ಲೀಷ್ನಲ್ಲಿ ನೆಸೆಸಿಟಿ ಮದರ್ ಆಫ್ ಆಲ್ ಇನ್ವೆನ್ಷನ್ ಅಂತ ಹೇಳಿ ಕರಿತೀವಿ. ನೆಸೆಸಿಟಿ ಈಸ್ ಮದರ್ ಆಫ್, ಮದರ್ ಆಫ್ ಆಲ್ ಇನ್ವೆನ್ಷನ್. ಯಾಕೆ ಮಾತನ್ನು ಹೇಳಿದೆ ಅಂತಂದರೆ, ಈ ತಂತ್ರಜ್ಞಾನ ಯುಗದಲ್ಲಿ ಪ್ರತಿ ಕ್ಷಣ ಕೂಡ ಒಂದು ಹೊಸ ಮನ್ವಂತರಕ್ಕೆ ಸಾಕ್ಷಿ ಆಗ್ತಾ ಇದೆ. ನಾನು ಹೋದ ವಿಡಿಯೋದಲ್ಲಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಬಗ್ಗೆಯೂ ಕೂಡ ಮಾತಾಡಿದ್ದೆ, ಅದು ಕೂಡ ಅತ್ಯದ್ಭುತ ತಂತ್ರಜ್ಞಾನ. ಸೇಮ್ ಆ್ಯಸ್ ಇಟ್ ಈಸ್, ಇದು ಕೂಡ ಲೈಫೈ ಕೂಡ ಒಂದು ಅತ್ಯದ್ಭುತ ತಂತ್ರಜ್ಞಾನ. ಮನುಷ್ಯನಿಗೆ ಎಷ್ಟು ಅವಶ್ಯಕ ವಸ್ತುಗಳಿರಲಿ ಸಮಾಧಾನ ಇಲ್ಲವೇ ಇಲ್ಲ, ಪ್ರತಿ ಕ್ಷಣ ಕೂಡ ಹೊಸದರ ಕಡೆಗೆ ತುಡಿತ ಮಾಡ್ತಿರ್ತಾನೆ. ಹೊಸದೊಂದು ಏನಾದರೂ ಕಂಡುಹಿಡಬೇಕು, ಹೊಸದೊಂದು ಏನಾದರೂ ಕಂಡುಹಿಡಬೇಕು, ಮನುಷ್ಯನ ಜೀವನ ಬಹಳ ಈಸಿ ಆಗಬೇಕು ಅಂಥೇಳಿ ಏನೋ ಆವಿಷ್ಕಾರ ಮಾಡ್ಕೊತ ಮಾಡ್ಕೊತ ಹೋದಾನೆ, ಆವಿಷ್ಕಾರಕ್ಕೆ ಕೊನೆಯೇ ಇಲ್ಲ, ಆವಿಷ್ಕಾರಕ್ಕೆ ಇವತ್ತು ಕೂಡ ಕೊನೆಯೇ ಇಲ್ಲ. ಅದೇ ರೀತಿ ಹೊಸ ಒಂದು ಬೆಳಕಿನಡಿಗೆ, ಹೊಸ ತಂತ್ರಜ್ಞಾನವನ್ನು ಕಲಿತೆ ಹೊಸ ಬೆಳಕಿನಡಿಗೆ ಸಾವಿಸೋದ್ರ ಜೊತೆಗೆ ಈ ಬೆಳಕಿನ ಅಂತರ್ಜಾಲ ಅಂತಕ್ಕಂಥದ್ದು ಕೂಡ ಬಂದಿದೆ. ಸಿಂಪಲ್ಲಾಗಿ ಏನು ಭಾಳ ಕ್ಲಿಯರಾಗಿ ಅರ್ಥ ಮಾಡಿಸೋಕ್ಕೆ ಇಷ್ಟಪಡ್ತೀನಿ. ಇದೇನು ಭಾಳ ಟಫ್ ಏನು ವಿಚಾರ ಅಲ್ಲ. ಲೈಫ್ ಐ ಅಂತಂದರೆ ವೆರಿ ಸಿಂಪಲ್, ಒಂದು ಬಲ್ಬ್ ಇರ್ತದೆ, ಎಲ್ ಇ ಡಿ ಬಲ್ಬ್, ಇಲ್ಲಿ ಚಿತ್ರದಲ್ಲಿ ನೋಡ್ತಿದ್ದೀರಿ ಎಲ್ ಇ ಡಿ ಬಲ್ಬ್. ಈ ಎಲ್ ಇ ಡಿ ಬಲ್ಬ್ ಮುಖಾಂತರ ಏನು ಕಿರಣಗಳು ಬರ್ತಾವೆ, ಈ ಎಲ್ ಇ ಡಿ ಬಲ್ಬ್ ಮುಖಾಂತರ ಬರ್ತಕ್ಕಂಥ ಕಿರಣಗಳು ನಿಮ್ಮ ಟ್ಯಾಬ್ ಆಗಿರ್ಬೋದು, ಆಮೇಲೆ ಲ್ಯಾಪ್ಟಾಪ್ ಆಗಿರ್ಬೋದು, ಆಮೇಲೆ ಮೊಬೈಲ್ ಆಗಿರ್ಬೋದು. ತಿಳಿತಾ, ಈ ಮೊಬೈಲ್ ಮೇಲಿರ್ತಕ್ಕಂಥ ಫೋಟೋ ಡಿಟೆಕ್ಟರ್ ನೋಡ್ರಿ, ಜಸ್ಟ್ ಅಂದರೆ ಬಲ್ಬ್ ವಿದ್ಯುತ್ ದೀಪದ ಮುಖಾಂತರ ಪಡ್ಕೊಳ್ತಕ್ಕಂತಹ ತಂತ್ರಜ್ಞಾನ ಅಂದರು ಸಿಂಪಲ್. ಈಗ ಈ ನೋಡ್ರಿ, ನಿಮ್ಮ ಮೊಬೈಲ್ ಇರ್ತದೆ ಅಂತ ನೋಡ್ರಿ, ಮೊಬೈಲ್ ಮೇಲೆ ಫೋಟೋ ಡಿಟೆಕ್ಟರ್ ಅಂತಿರ್ತದೆ. ಈಗ ನೀವು ಸಿಂಪಲ್ ಈ ಕಾಲ್ ಬಂದಾಗ ಫೋನ್ ಮೇಲೆ ನೀವು ಒಂದು ಸಣ್ಣಲ್ಲಿ ಒಂದು ಸಣ್ಣ ಲೈಟ್ ಇರ್ತದೆ, ಅದ್ರ ಮೇಲೆ ನೀವು ಕೈ ಇಟ್ಟರೆ ಅದು ಆಫ್ ಆಗಿಬಿಡ್ತದೆ, ಅಂದರೆ ಸ್ಕ್ರೀನ್ ಆಫ್ ಆಗಿಬಿಡ್ತದೆ. ಅದ್ರ ಮೇಲೆ ನೀವು ಸಣ್ಣ ಲೈಟ್ ಮೇಲೆ ಕೈ ಇಟ್ಟರೆ ಅಂತಂದರೆ ಕಾಲ್ ಬಂದಾಗ ಸ್ಕ್ರೀನ್ ಆಫ್ ಆಗಿಬಿಡ್ತದೆ. ದ್ಯಾಟ್ ಈಸ್ ಅ ಫೋಟೋ ಡಿಟೆಕ್ಟರ್, ಫೋಟೋ ಡಿಟೆಕ್ಟರ್ ಅಂತ ಹೇಳಿ ಕರಿತೀವಿ. ಆ ಫೋಟೋ ಡಿಟೆಕ್ಟರ್ ಏನು ಮಾಡ್ತದೆ, ಇಲ್ಲಿ ಏನು ಬೆಳಕಿನ ಕಿರಣಗಳು ಬರ್ತಾವೋ ಈ ಕಿರಣಗಳನ್ನ ಮೊಬೈಲ್ ಫೋಟೋ ಡಿಟೆಕ್ಟರ್ ಇಲ್ಲಿದೆ ನೋಡಿರಿ, ಫೋಟೋ ಡಿಟೆಕ್ಟರ್ ಅದನ್ನು ತಗೊಂಡು ಅದರಿಂದ ನಿಮ್ಮ ಮೊಬೈಲ್ ಸ್ಟಾರ್ಟ್ ಆಗ್ತದೆ. ಹಾಗಾದರೆ ವೈಫೈಗೂ ಲೈಫೈಗೂ ಏನು ಡಿಫ್ರೆನ್ಸ್ ಅಂಥೇಳಿ ನೀವು ಕೇಳ್ಬೋದು. ಗೊತ್ತಿರಲಿ, ಸಿಂಪಲ್ ಡಿಫ್ರೆನ್ಸ್ ಹೇಳ್ಕೊಂಡ್ರೆ ವೈಫೈದು ಆಮೆ ವೇಗ ಆದರೆ ಲೈಫೈದು ಚಿರತೆ ವೇಗ. ವೈಫೈದು ಆಮೆ ವೇಗ ಆದರೆ ಲೈಫೈದು ಚಿರತೆ ವೇಗ. ಈಗ ವೈಫೈಗಿಂತನೂ ವೈಫೈ 1% ಕೆಲಸ ಮಾಡ್ತದೆ ಅಂತ ಅನ್ಕೊಳ್ಳೋಣ, ಲೈಫೈ 100 ಪಟ್ಟು ಕೆಲಸವನ್ನು ಮಾಡ್ತದೆ, 100 ಪಟ್ಟು ಕೆಲಸವನ್ನು ಮಾಡ್ತದೆ. ಓಕೆ, ಸಿಂಪಲ್ ಬೆಳಕಿನಿಂದ ಪಡ್ಕೊಳ್ತಕ್ಕಂಥ ಇಂಟರ್ನೆಟ್ ಎಂದರ್ಥ ಸಿಂಪ್ಲಿ. ಓಕೆ, ಇನ್ನು ಸಿಂಪಲ್ಲಾಗಿ ಲೈಫೈ ನೀವು ನೋಟ್ ಮಾಡ್ಕೊಳ್ತಿದ್ರೆ ಮಾಡ್ಕೊಳ್ಳಿ, ಲೈಫೈ ಸಿಂಪಲ್ ಲೈಟ್ ಫಿಡಿಲಿಟಿ, ಲೈಟ್ ಫಿಡಿಲಿಟಿ. ಓಕೆ, ಸಾಮಾನ್ಯ ಶಬ್ದಗಳಲ್ಲಿ ಬೆಳಕಿನ ಮೂಲಕ ಅಂತರ್ಜಾಲ ಸೇವೆಯನ್ನು ನೀಡುತ್ತಕ್ಕಂಥದ್ದು, ಬೆಳಕಿನ ಮೂಲಕ, ಬೆಳಕಿನ ಮೂಲಕ ಅಂತರ್ಜಾಲ ಸೇವೆ ನೀಡುವುದು, ಅಂತರ್ಜಾಲ ಸೇವೆ ನೀಡುವುದು. ಓಕೆ, ಐ ಹೋಪ್ ಯು ಗಾಟ್ ದ ಪಾಯಿಂಟ್. ಇದನ್ನು ವೈಫೈನ ಸಹೋದರ ತಂತ್ರಜ್ಞಾನ ಅಂತ ಕೂಡ ಕರೆಯಲಾಗ್ತದೆ, ವೈಫೈನ ವೈರ್ಲೆಸ್ ಫಿಡಿಲಿಟಿ, ವೈರ್ಲೆಸ್ ಫಿಡೆಲಿಟಿ. ಓಕೆ,
ಈ ವೈಫೈನ ಸಹೋದರ ತಂತ್ರಜ್ಞಾನ ಯಾವುದು ಅಂತಂದರೆ, ವೈಫೈನ ಸಹೋದರ ತಂತ್ರಜ್ಞಾನ ಯಾವುದು ಅಂತಂದರೆ ದಟ್ ಈಸ್ ಲೈಫೈ. ವೈಫೈನ ಸಹೋದರ ತಂತ್ರಜ್ಞಾನ ಅಂತ ಕೂಡ ಕರೆಯಲಾಗ್ತದೆ. ಓಕೆ, ಇಲ್ಲಿ ನೀವು ನೋಡಿರ್ತೀರಿ, ಇಲ್ಲಿ 0110 ಅಂತ ಹೇಳಿ ಬರ್ಲಿಕ್ಕತ್ತದೆ. ಇಲ್ಲಿ ಕಿರಣಗಳು ಬರಬೇಕಾದ್ರೆ 0110 ಇವೆಲ್ಲ ನೋಡ್ತೀವಿ. ಇವೇನು ದ್ವಿಮಾನ ಪದ್ಧತಿಗಳು. ದ್ವಿಮಾನ ಪದ್ಧತಿಯಲ್ಲಿ ಯಾವುದೇ ಸಿಗ್ನಲ್ ಬರಬೇಕಾದ್ರೆ ದ್ವಿಮಾನ ಪದ್ಧತಿಯಲ್ಲಿ ಬರ್ತದೆ. ಯಾವ ರೀತಿ 0 1 ಈ ರೀತಿ ದ್ವಿಮಾನ ಪದ್ಧತಿಯಲ್ಲಿ ಸಂಖ್ಯೆಗಳು ಬರ್ತವೆ. ಓಕೆ, ಇನ್ನು ದ್ವಿಮಾನ ಪದ್ಧತಿಯಲ್ಲಿ ರೇಡಿಯೋ ಸಿಗ್ನಲ್ ಕಳಿಸಿ ಗ್ರಾಹಕರಿಗೆ ಅಂತರ್ಜಾಲ ಸಿಗುವಂತೆ ಮಾಡ್ತದೆ. ಒಂದು ನಿಮಿಷದಲ್ಲಿ ಮಿಲಿಯನ್ ಸಲ ದೀಪ ಬೆಳಗಿ ಆರುವ ಪ್ರಕ್ರಿಯೆಯನ್ನು ಮಾಡುತ್ತಾ ದ್ವಿಮಾನ ಅಂಕಿಗಳ ರೂಪದಲ್ಲಿ ದತ್ತಾಂಶಗಳನ್ನು ಕಳಿಸುತ್ತಾ ಇಂಟರ್ನೆಟ್ ಸೇವೆಯನ್ನು ಒದಗಿಸ್ತದೆ. ಸಿಂಪಲ್, ಇಲ್ಲಿ ನೋಡ್ರಿ, ಇಲ್ಲಿ ಏನು ಬೆಳಕಿನ ಕಿರಣಗಳು ಬರ್ತಿದ್ದಾವಲ್ಲ, ಈ ಬೆಳಕಿನ ಕಿರಣ ಬರಬೇಕಾದ್ರೆ ಈ ಬಲ್ಬ್ ನಮ್ಗೇನು ಅನ್ನಿಸ್ತದೆ, ಸಿಂಪ್ಲಿ ಈಗ ಒಂದು ಬಲ್ಬ್ ಅದ ಅಂತ ಅಂದ್ಕೊಟ್ರಿ. ಓಕೆ, ರಫ್ ಆಗಿ ತೆಗಿತೀನಿ. ಇದೊಂದು ಬಲ್ಬ್ ಅಂತ ಅಂದ್ಕೊಟ್ರಿ. ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ, ಇವಾಗ ಒಬ್ಬ ವ್ಯಕ್ತಿ ನಿಂತಿದ್ರೆ ಇವನ ಕೈಯಾಗ ಒಂದು ಮೊಬೈಲ್ ಐತಿ ಅಂತ ಅಂದ್ಕೊಂಡು. ಇಲ್ಲಿ ಈ ಬಲ್ಬದ ಬೆಳಕಿನ ಮುಖಾಂತರ ಏನು ಕಿರಣಗಳು ಬರ್ತಾವೋ, ಇದು ಯಾವ ರೀತಿ ಬರ್ತಾವೆ, 0 1 ಅಂದರೆ ದ್ವಿಮಾನ ರೀತಿಯಲ್ಲಿ ಬರ್ತಾವೆ. ಈ ಬೆಳಕಿನ ಕಿರಣಗಳು ಬರಬೇಕಾದ್ರೆ ಇಲ್ಲಿ ಫೋಟೋ ಮೊಬೈಲ್ದ ಫೋಟೋ ಡಿಟೆಕ್ಟರ್ ಐತಿ ಅಂತ ಅಂದ್ಕೊಟ್ರಿ. ಈ ಫೋಟೋ ಡಿಟೆಕ್ಟರ್ ಮುಖಾಂತರ ಏನಾಗ್ತದೆ, ಈ ಕಿರಣಗಳು ಬರ್ತಾವೆ. ಕಿರಣಗಳು ಬಂದು ಮೊಬೈಲ್ ಆನ್ ಆಗ್ತದೆ, ಸ್ಟಾರ್ಟ್ ಆಗ್ತದೆ, ನೆಟ್ ಆನ್ ಆಗಿಬಿಡ್ತದೆ. ಹಿಂಗೆ ಬರಬೇಕಾದ್ರೆ ಈ ಬಲ್ಬ್ ಕಂಟಿನ್ಯೂಸ್ ನಮ್ಗೆ ಅನ್ನಿಸ್ತದೆ, ಯಾವುದೋ ಬಲ್ಬ್ ಆಗಲಿ ಆನ್ ಇದ್ದಂಗೆ ಅನ್ನಿಸ್ತದೆ. ಬಟ್ ಗೊತ್ತಿರಲಿ, ಸೈನ್ಸ್ ಇಸ್ ವೆರಿ ಮಿಸ್ಟೇರಿಯಸ್. ಸೈನ್ಸ್ ನಾವು ಅನ್ಕೊಂಡಂಗಲ್ಲ, ಸೈನ್ಸ್ ಇಸ್ ವೆರಿ ಮಿಸ್ಟೇರಿಯಸ್. ಲೈಟ್ ನಮ್ಗೆ ಯಾವಾಗಲೂ ಯಾವಾಗಲೂ ಹತ್ತಿರುವಂತೇ ಕಾಣ್ತದೆ, ಯಾವಾಗಲೂ ಆನ್ ಇರುವಂತೆ ಕಾಣ್ತದೆ. ಬಟ್ ಅದು ಬಿಟ್ ಆಗ್ತಿರ್ತದೆ, ಆನ್ ಆಫ್ ಆನ್ ಆಫ್. ಒಂದು ಬಲ್ಬ್ ಏನಾಗಿರ್ತದೆ, ಆನ್ ಆಫ್ ಆಗ್ತಿರ್ತದೆ. ಎಷ್ಟ್ ಫಾಸ್ಟ್ ಅಂತಂದ್ರೆ ನಮ್ಮ ಕಣ್ಣಿಗೆ ಧೋಕ ಮಾಡಿಸ್ತು, ನಮ್ಮ ಕಣ್ಣಿಗೆ ಮೋಸ ಮಾಡ್ತದೆ, ನಮ್ಮ ಕಣ್ಣುಗಳು ಅವಾಗ ಮೋಸ ಮಾಡ್ತದೆ. ಯಾಕಂದ್ರೆ ಒಂದು ಬಲ್ಬ್ ಕಂಟಿನ್ಯೂಸ್ ಆಗಿ ಹತ್ತುವುದು ಉರಿತಿರ್ತದೆ, ಆನ್ ಆಫ್ ಆಗ್ತಿರ್ತದೆ. ಅದು ಈ ಲೈಫೈನಲ್ಲಿ ಎಷ್ಟು ಸಲ ಆಗುತ್ತದೆ ಅಂತಂದ್ರೆ, ಒಂದು ಸೆಕೆಂಡ್ಗೆ 7 ಕೋಟಿ ಸಲ ಬಿಟ್ಟಾಗ್ತದೆ. ಇದು ನೆನಪಿರಲಿ ಪಾಯಿಂಟ್, ಪರ್ ಸೆಕೆಂಡ್, ಒಂದು ಸೆಕೆಂಡ್ಗೆ 7 ಕೋಟಿ ಸಲ ಬಿಟ್ಟಾಗ್ತದೆ ಈ ಲೈಫೈ ಬಲ್ಬ್. ಇಲ್ಲಿ ನಾವು ಬಳಸ್ತಕ್ಕಂಥದ್ದು LED ಬಲ್ಬನ್ನೇ ಬಳಸ್ತೀವಿ, LED ಬಲ್ಬನ್ನು ಬಳಸ್ತೀವಿ. ಅರ್ಥ ಆಗ್ತದೆ, ಈ ಲೈಫೈ ಬಲ್ಬ್ ಒಂದು ಸೆಕೆಂಡ್ಗೆ 7 ಕೋಟಿ ಸಲ ಬಿಟ್ಟಾಗ್ತದೆ. ಅಷ್ಟ್ ಫಾಸ್ಟಾಗಿ ಏನು ಮಾಡ್ತದೆ, ಸಂವಹನ ಮಾಡ್ತದೆ ಅಂದಂಗೆ. ಐ ಹೋಪ್ ಈ ಪಾಯಿಂಟ್ ನಿಮ್ಗೆ ಗೊತ್ತಾಗ್ತದೆ ಅನ್ಕೋತೀನಿ. ಈ ಬಲ್ಬ್ ಯಾವುದೇ ಬಲ್ಬ್ ಆಗಿರ್ಬೋದು ಕಂಟಿನ್ಯೂಸ್ ಆಗಿ ಆನ್ ಇರುವುದಿಲ್ಲ, ಅವೇನಾಗ್ತಿರ್ತಾವೆ, ಆನ್ ಆಫ್ ಆಗ್ತಿರ್ತಾವೆ. ಆನ್ ಆಫ್ ಆಗುವ ರೇಂಜ್ಗೆ ಆ ಮಟ್ಟಿನ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಗಳನ್ನ ನಮ್ಮ ಕಣ್ಣ ಅದನ್ನು ಏನು ಮಾಡೋಂಗಿಲ್ಲ, ಅದು ಅರ್ಥಕೊಳ್ಳೋದಿಲ್ಲ. ಅಂದ್ರೆ ಅಷ್ಟು ನಮ್ಮ ಕಣ್ಣಿಗೆ ಧೋಕಾ ಮಾಡಿಸ್ ನಮ್ಮ ಕಣ್ಣುಗಳು ನಮಗೆ ಧೋಕ ಮಾಡಿಬಿಟ್ಟು ಅಟ್ಟ ಫಾಸ್ಟಾಗಿ ಆನ್ ಆಫ್ ಆಗ್ತಿರ್ತದೆ. ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ವಿಚಾರ ಮಾಡಿರಿ, 1 ಸೆಕೆಂಡ್ಗೆ 7 ಕೋಟಿ ಸಲ ಬಿಟ್ಟಾಗ್ತದೆ ಅಂದರೆ ಎಷ್ಟು ಫಾಸ್ಟಾಗಿ ಈ ಲೈಫೇ ನಮಗೆ ಸಂವಹನವನ್ನು ನೀಡಬಹುದು ಅನ್ನೋದನ್ನು ನೀವಿಲ್ಲಿ ತಿಳ್ಕೊಬೇಕು. ಓಕೆ, ಹಾಗಾದರೆ ಇದು ಯಾವ ರೀತಿ ಕೆಲಸ ಮಾಡ್ತದೆ? ಇಟ್ಸ್ ವೆರಿ ಸಿಂಪಲ್. ಇದೇನು ಭಾಳ ಕಷ್ಟವಾದ ವಿಚಾರ ಏನಲ್ಲ, ಸಿಂಪಲ್. ಈಗ ಹೇಳಬೇಕು ಅಂತಂದರೆ ಸರ್ವರ್ ಇರ್ತದೆ, ಇಲ್ಲಿ ಸರ್ವರ್ ನೋಡ್ತಾ ಇದ್ದೀರಿ. ಓಕೆ, ಇಂಟರ್ನೆಟ್ ಇದೆ, ಸಿಂಪಲ್, ಏನೂ ಇಲ್ಲ. ಅಂತರ್ಜಾಲ ಸರ್ವರನ್ನು ಸ್ಟ್ರೀಮಿಂಗ್ ಕಂಟೆಂಟ್ನೊಂದಿಗೆ ಬೆಸ್ತೀವಿ ಅಂತಿರ್ತೀವಿ. ಸ್ಟ್ರೀಮಿಂಗ್ ಕಂಟೆಂಟ್ ಏನಾಗಿರ್ತದೋ ಇದ್ರ ಜೊತೆ ಬೆಸ್ಕೊಂಡಿರ್ತೀವಿ. ಓಕೆ, ಅಂತರ್ಜಾಲವನ್ನು ಸ್ಟ್ರೀಮಿಂಗ್ ಕಂಟೆಂಟ್ ಜೊತೆಗೆ ಬೆಸ್ಕೊಂಡಿರ್ತೀವಿ. ಲ್ಯಾಂಪ್ ಡ್ರೈವ್ ಇರ್ತದೆ ಇಲ್ಲಿ ನೋಡಿರಿ, ಇದು ಲ್ಯಾಂಪ್ ಡ್ರೈವ್ ತಿಳಿತಾ, ಲ್ಯಾಂಪ್ ಡ್ರೈವ್ ಜೋಡಣೆ ಬೆಸ್ದಿರ್ತೀವಿ. ಲ್ಯಾಂಪ್ ಡ್ರೈವ್ ಮುಖಾಂತರ LED ಬಲ್ಬ್ಗೆ ಮಾಹಿತಿ ರವಾನೆ ಆಗ್ತದೆ. ಇಲ್ಲಿಂದ ಸರ್ವರ್ ಇಂಟರ್ನೆಟ್ದಿಂದ ಇಂಟರ್ನೆಟ್ ಇರ್ತದೆ, ಇಂಟರ್ನೆಟ್ ಸರ್ವರ್ಗೆ ಬರ್ತದೆ, ಸರ್ವರ್ನಿಂದ ಸ್ಟ್ರೀಮಿಂಗ್ ಕಂಟೆಂಟ್ ಹೋಗಿ ಸ್ಟ್ರೀಮಿಂಗ್ ಕಂಟೆಂಟ್ದೆಲ್ಲ ಲ್ಯಾಂಪ್ ಡ್ರೈವರ್ಗೆ ಬರ್ತದೆ. ಲ್ಯಾಂಪ್ ಡ್ರೈವ್ ಅದು ಕನೆಕ್ಟ್ ಇರ್ತದೆ ಬಲ್ಬ್, ಇದು ಬಲ್ಬ್ ಇಲ್ಲಿ ನೋಡಿರಿ, ಇಲ್ಲಿ LED ಬಲ್ಬ್ ಇದೆ, ಇದು ಕನೆಕ್ಟ್ ಇರ್ತದೆ ನೋಡಿರಿ. ಇಂಟರ್ನೆಟ್ದಿಂದ ಬರ್ತದೆ, ಸರ್ವರ್ಗೆ ಹೋಗ್ತಿದೆ, ಸರ್ವರ್ದಿಂದ ಸ್ಟ್ರೀಮಿಂಗ್ ಕಂಟೆಂಟ್ ಬರ್ತದೆ, ಇಲ್ಲಿಂದ ಲ್ಯಾಂಪ್ ಡ್ರೈವ್. ಲ್ಯಾಂಪ್ ಡ್ರೈವ್ ಅಂದರೆ ಯಾವುದು, ಬಲ್ಬ್. ಬಲ್ಬಿಗೆ ಬಂತು, ಬಲ್ಬಿಗೆ ಬಂದು ಇಲ್ಲಿ ಫೋಟೋ ಡಿಟೆಕ್ಟರ್ ಅಂದರೆ ಮೊಬೈಲ್ಗಳಿರ್ತದೆ ತಿಳಿತಾ, ಮೊಬೈಲ್ನಿಂದ ಆಪ್ರೇಟ್ ಮಾಡ್ಬೋದು. ಅದೇ ಒಂದು ಮಾಹಿತಿಯನ್ನು ಕಂಪ್ಯೂಟರ್ ಸಹಿತ ರವಾನೆ ಮಾಡ್ಬೋದು ನೋಡಿರಿ. ಭಾಳ ಸಿಂಪಲ್ ಆಗಿ ಹೇಳ್ತೀನಿ ನಾನು, ಏನೂ ಇಲ್ಲ. ಒಂದು ಅಂತರ್ಜಾಲ ಸರ್ವರನ್ನು ಸ್ಟ್ರೀಮಿಂಗ್ ಕಂಟೆಂಟ್ ಜೊತೆಗೆ ಬೆಸಿಬೇಕು, ಅಂತರ್ಜಾಲ ಸರ್ವರ್ನ ಸ್ಟ್ರೀಮಿಂಗ್ ಕಂಟೆಂಟ್ ಜೊತೆಗೆ ಬೆರಿಬೇಕು. ಬೆಸದ ಏನು ಮಾಡಬೇಕು, ಲ್ಯಾಂಪ್ ಡ್ರೈವ್ ಇರ್ತದೆ ಇಲ್ಲಿ, ಅಂದರೆ ಲ್ಯಾಂಪ್ಗೆ ಹತ್ತಿರವಾಗಿರ್ತದೆ, ಅಂದರೆ ದೀಪವನ್ನು ಉರಿಸೋದು ನಂಗೆ. ಈ ಲ್ಯಾಂಪ್ ಡ್ರೈವ್ ಮುಖಾಂತರ LED ಬಲ್ಬ್ಗೆ ಮಾಹಿತಿ ರವಾನೆ ಆಗ್ತದೆ. ಅವೇನಾಗ್ತವೆ, ಇಲೆಕ್ಟ್ರಿಕ್ ಸಂಕೇತಗಳಾಗಿ ಇಲ್ಲಿಂದ ಹಿಂಗೆ ಬರಬೇಕಾದ್ರೆ ಕಿರಣಗಳು ಹೇಳಿದ್ನಲ್ಲ, 0110 ಹಿಂಗೆ ದಶಮಾನ ಪದ್ಧತಿಯಲ್ಲಿ ಬರ್ತವೆ ತಿಳಿತಾ. ದ್ವಿಮಾನ ಅಂಕಿಗಳಾಗಿ ಗ್ರಾಹಕರಿಗೆ ಮಾಹಿತಿ ಏನಾಗ್ತದೆ, ರವಾನೆ ಆಗ್ತದೆ. ಓಕೆ,
ಕಣ್ಣಿಗೆ ಗೋಚರಿಸುವ ಬೆಳಕನ್ನು ಸಂವಹನದಲ್ಲಿ ಬಳಸಲಾಗಿರೋದ್ರಿಂದ ಇದನ್ನು ವಿಸಿಬಲ್ ಲೈಟ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಇದನ್ನೇನು ಪ್ರೊಸೆಸನ್ನು ವಿಸಿಬಲ್ ಲೈಟ್ ಕಮ್ಯುನಿಕೇಷನ್. ಯಾಕೆ ವಿಸಿಬಲ್ ಲೈಟ್ ಕಮ್ಯುನಿಕೇಷನ್ ಅಂತೀವಿ ಅಂದರೆ ಕಣ್ಣಿಗೆ ದೃಗ್ಗೋಚರ ಬೆಳಕಿನ ಸಂವಹನ ಅಂದಾಗ ಕನ್ನಡದಾಗ ಏನಂತೀವಿ ದೃಗ್ಗೋಚರ ಬೆಳಕಿನ ಸಂವಹನ. ಯಾಕಂದ್ರೆ ಬೆಳಕು ನಮ್ಮ ಕಣ್ಣಿಗೆ ಕಾಣ್ತದೆ, ತಿಳ್ತಾ, ಈ ಲೈಟ್ ಬಲ್ಬ್ ಏನಾಗ್ತದೆ ನಮ್ಮ ಕಣ್ಣಿಗೆ ಕಾಣ್ತದಲ್ಲ, ಅದಕ್ಕಾಗಿ ದೃಗ್ಗೋಚರ ಬೆಳಕಿನ ಸಂವಹನ ವಿಸಿಬಲ್ ಲೈಟ್ ಕಮ್ಯುನಿಕೇಷನ್ ಅಂಥೇಳಿ ಕರಿತೀವಿ. ಸಿಂಪಲ್, ಮತ್ತೊಂದು ಸಲ ನಾ ರಿಪೀಟ್ ಮಾಡ್ತೇನೆ, ಅರ್ಥ ಮಾಡಿಕೊಡ್ರಿ. ಇಂಟರ್ನೆಟ್ ಇಲ್ಲಿ ಬರ್ತೀನಿ ನೋಡ್ರಿ. ಸಿಂಪಲ್, ಮೊದಲು ಇಂಟರ್ನೆಟ್ ಸರ್ವರ್ ಕನೆಕ್ಷನ್ ಆಗ್ತದೆ, ಓಕೆ, ಸರ್ವರ್ದಿಂದ ಸ್ಟ್ರೀಮಿಂಗ್ ಕಂಟೆಂಟ್ಗೆ ಬರ್ತದೆ. ಅಲ್ಲಿ ಏನಿರ್ತದೆ, ಲ್ಯಾಂಪ್ ಡ್ರೈವ್ ಇರ್ತೈತಿ. ಲ್ಯಾಂಪ್ ಡ್ರೈವ್ದಿಂದ ಯಾವುದು ಕನೆಕ್ಷನ್ ಆಗಿರ್ತೈತಿ, ಬಲ್ಬ್ ಕನೆಕ್ಟ್ ಆಗಿರ್ತೈತಿ. ಬಲ್ಬ್ದಿಂದ ಕಿರಣಗಳು ಹೋದಂಗೆ ಮೊಬೈಲ್ನಲ್ಲಿರ್ತಕ್ಕಂಥ ಫೋಟೋ ಡಿಟೆಕ್ಟರ್ ಅದನ್ನು ಕ್ಯಾಚ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಮಾಹಿತಿ ದೊರಕಾಗ್ತದೆ. ಸಿಂಪಲ್, ಇಂಟರ್ನೆಟ್ ಕನೆಕ್ಷನ್ ಯಾವುದಕ್ಕೆ, ಇದು ಸರ್ವರ್ಕ್ಕಿರ್ತದೆ, ಸರ್ವರ್ದಿಂದ ಸ್ಟ್ರೀಮಿಂಗ್ ಕಂಟೆಂಟಿಗೆ ಬರ್ತೈತಿ, ಅಲ್ಲಿಂದ LED ಲ್ಯಾಂಪ್ ಡ್ರೈವಿಗೆ ಬರ್ತೈತಿ, ಅಲ್ಲಿಂದ ಬಲ್ಬ್ ಯಾವ್ದು ಬಳಸ್ತೀವಿ, ಇಲ್ಲಿ ಬಲ್ಬ್ LED ಫುಲ್ ಫಾರ್ಮ್ ಏನು, ಲೈಟ್ ಇಮಿಟಿಂಗ್ ಡಯೋಡ್ ಅಂತ ಕರಿತೀವಿ. ಅಲ್ಲಿಂದ ಯಾವ ಮೊಬೈಲ್ ಆಗಿರ್ಬೋದು, ಟ್ಯಾಬ್ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ಲ್ಯಾಪ್ಟಾಪ್ ಆಗಿರ್ಬೋದು, ಈ ರೀತಿ ಎಲ್ಲ ಕಡೆಯೂ ನಾವೇನು ಮಾಡೋದು, ಬಳಸಿಕೊಳ್ಳಬಹುದು. ಓಕೆ, ಐ ಹೋಪ್ ಈ ಪಾಯಿಂಟ್ ನಿಮ್ಗೆ ಗೊತ್ತಾಯಿತು ಅನ್ಕೋತೀನಿ. ಹಾಗಾದರೆ ಈ ಸಮಾನ ಆಗ್ಬೋದು, ಈ ಸಿಂಪಲ್ ನೋಡ್ರಿ, ಇಲ್ಲೊಂದು ಅತ್ತು ಹೇಳಿಕಂದ್ರೆ ಇದ್ರೆ ನೋಡ್ರಿ, ಓಕೆ, ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದು ಇಂಟರ್ನೆಟ್ ಅದ, ಓಕೆ, ಇಲ್ಲಿಂದ ರೂಟರ್ದಿಂದ ಕನೆಕ್ಷನ್, ಈ ಸರ್ವರ್ ಕನೆಕ್ಷನ್ ಆಗಿದೆ. ಇಲ್ಲಿ ಎಕ್ಸಸ್ ಪಾಯಿಂಟ್ ಇದು, ಇದು ಬಲ್ಬ್ ಆನ್ ಆಯಿತು, ಇದರ ಡೌನ್ ಲಿಂಕ್ ಆಫ್ ಲಿಂಕ್ ಅಂದ್ರೆ ಆನ್ ಆಫ್ ಆಗೋದು. ಇಲ್ಲಿ ನೋಡ್ರಿ ಮೊಬೈಲ್ ಹೇಳಿದ್ನಲ್ಲ, ರಿಸೀವರ್ ಅಂತೇಳಿ, ಇಲ್ಲಿ ಫೋಟೋ ಡಿಟೆಕ್ಟರ್ ಇರ್ತಾವಲ್ಲ, ಇವ ಟ್ರಾನ್ಸ್ಮಿಟ್ ಮಾಡ್ತದೆ, ಒಂದು ರಿಸೀವ್ ಮಾಡ್ತದೆ. ಓಕೆ, ಐ ಹೋಪ್ ಇದು ತಿಳ್ಕಂದ್ರೆ ಸಿಂಪಲ್ ನೋಡ್ರಿ. ಸರ್ವರ್ ಇರ್ತದೆ, ಇಂಟರ್ನೆಟ್ ಮೊದಲ, ಇಂಟರ್ನೆಟ್ದಿಂದ ಸರ್ವರ್ ಬರ್ತದೆ, ಇಲ್ಲಿ ರೂಟರ್ ಇರ್ತದೆ, ರೂಟರ್ದಿಂದ LED ಡ್ರೈವ್ ಬರ್ತದೆ, ಅಲ್ಲಿಂದ LED ಸೋರ್ಸ್ ಎನ್ಡಿ LED ಬಾಬ ಅಂದ್ರೆ ಕರೆಕ್ಟಾಗಿ ಇಲ್ಲಿ ಲೈಫೈ ಎನೇಬಲ್ಡ್ ಫೋಟೋ ಡಯೋಡ್ ಯಾವುದು, ಮೊಬೈಲ್ ಆಗಿರ್ಬೋದು, ಆಮೇಲೆ ಲ್ಯಾಪ್ ಆಗಿರ್ಬೋದು, ನಿಮ್ಮ ಟ್ಯಾಬ್ ಆಗಿರ್ಬೋದು, ಯಾವುದು ಕರೆಕ್ಟಾಗಿ ಅಂದರೆ ಸಿಂಪಲಾಗಿ ಅರ್ಥ ಮಾಡ್ಕೊಡ್ರಿ. ಓಕೆ, ಟೆಕ್ನಿಕಲ್ ವರ್ಡ್ ಇರ್ತಾವೆ, ಸಿಂಪಲಾಗಿ ಅರ್ಥ ಮಾಡ್ಕೊಂಬಿಟ್ರೆ ಸಾಕಷ್ಟು, ಮತ್ತೇನಿಲ್ಲ. ಓಕೆ, ಮತ್ತೊಂದು ಸಲ ನೋಡ್ಕೊಂಬಿಡ್ರಿ, ಇದು ನೋಡ್ಕೊಡ್ರಿ. ಎಸ್, ಓಕೆ, ಐ ಹೋಪ್ ಅರ್ಥ ಆಯಿತು ಅಂಥೇಳಿ ಅನ್ಕೋತೇನೀಗ. ಓಕೆ, ಹಾಗಾದ್ರೆ ಈ ಸಂವಹನ ಮೊಟ್ಟ ಮೊದಲ ಬಾರಿಗೆ ಯಾವಾಗಾಯಿತು, ಈ ಸಂವಹನ ಮೊಟ್ಟ ಮೊದಲ ಬಾರಿಗೆ ಬಳಸಿದ್ದು, ಈ ಸಂವಹನ ಅಂದರೆ ಲೈಫೈ ಸಂವಹನವನ್ನು ಮೊದಲ ಬಾರಿಗೆ ಬಳಸಿದ್ದು ಯಾವಾಗಪ್ಪ ಅಂತಂದ್ರೆ 2014. ಓಕೆ, ಅಲ್ಲಿ ಫಿಲಿಪ್ಸ್ ಲೈಟಿಂಗ್ ಕಂಪ್ನಿ, ಫಿಲಿಪ್ಸ್ ಅಂಥೇಳಿ ಲೈಟಿಂಗ್ ಕಂಪ್ನಿ ನಿಮ್ಗೆ ಗೊತ್ತದೆ, ಫಿಲಿಪ್ಸ್ ಲೈಟ್ ಅದು ಬಳಸ್ತಿರಲಿಲ್ಲ ನಿಮ್ಮೆಲ್ಲ ಗೊತ್ತಿರುತ್ತೆ. ನಿಮಗೆ ಫಿಲಿಪ್ಸ್ ಲೈಟಿಂಗ್ ಕಂಪ್ನಿ ಏನು ಮಾಡ್ತು, VLC ತಂತ್ರಜ್ಞಾನ. VLC ಅಂತಂದರೆ ಹೇಳಿದ್ದೀನಿ ಈಗ, ವಿಸಿಬಲ್ ಲೈಟ್ ಕಮ್ಯುನಿಕೇಷನ್. ಯಾಕೆ ವಿಸಿಬಲ್ ಲೈಟ್ ಕಮ್ಯುನಿಕೇಷನ್ ಅಂತೀವಿ, ಅದು ನಮ್ಮ ಕಣ್ಣಿಗೆ ಕಾಣ್ತದೆ. ಓಕೆ, ನಿಮಗೆ ಪ್ರಶ್ನೆಗಳು ಬರ್ಬೋದು, ವಿ ಎಲ್ ಸಿ ವಿಸ್ತರಿಸಿರಿ ಪ್ರಶ್ನೆ ಬರಬಹುದು. ಇನ್ನೊಂದು ರೀತಿ, ಈ ಸಮಾನ ಲೈಫೈ ಸಮಾನ ಮೊಟ್ಟ ಮೊದಲ ಬಾರಿಗೆ ಯಾವಾಗ ಬಳಸಲಾಯಿತು, 2014. ಓಕೆ, ಯಾವ ಕಂಪ್ನಿ, ಫಿಲಿಪ್ಸ್. ಓಕೆ, ಸಿಂಪಲ್ ಇವು, SDI FDA, ಆಮೇಲೆ PCPS ಆಗಂತೂ ಬರ್ತಕ್ಕಂಥ ಕ್ವಶನ್ ಇವು, ಗೊತ್ತಿರಲಿ, VLC ಫುಲ್ ಫಾರ್ಮ್ ಐಡಿಯಾ ಇರಲಿ. ಓಕೆ, ಏನು ಮಾಡ್ತೀವಿ, ಫಿಲಿಪ್ಸ್ ಲೈಟಿಂಗ್ ಕಂಪ್ನಿ VLC ತಂತ್ರಜ್ಞಾನ ಬಳಸಿ ಅಂಗಡಿಗಳಲ್ಲಿ ಗ್ರಾಹಕರು ಏನು ಕದರಿಸ್ತಾರೆ ಲೈಟ್, ಆ ಒಂದು ವ್ಯವಸ್ಥೆಯನ್ನು ರೂಪಿಸ್ತು ಅಂದರೆ ಫಿಲಿಪ್ಸ್ ಕಂಪ್ನಿ. ಟೋಟಲ್ ಕಾಮನ್ ಆಗಿ ಏನು ನಾವು LED ಬಲ್ಬ್ ತೊಗೋತಿಲ್ಲ, ಆ LED ಬಲ್ಬ್ನಿಂದನೂ ಇದನ್ನು ಬಳಸ್ಕೊಳ್ಬೋದು. ಈ ಬಲ್ಬಿನ ಜೊತೆಗೆ ನಿಗದಿಪಡಿಸಿದ ಒಂದು ಆ್ಯಪ್ ಬರ್ತದೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಜಸ್ಟ್ ಲೈಫೈಗೆ ಕನೆಕ್ಟ್ ಮಾಡಿ ನಾವು ಸೇವೆಯನ್ನು ಪಡಿಬೋದು. ಓಕೆ, ಹಾಗಾದ್ರೆ ಸ್ವಲ್ಪ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಹೋಗೋಣ. ಇಲ್ಲಿ ನಿಮ್ಗೆ ವ್ಯಕ್ತಿ ಕಾಣಕತ್ತಾನ, ಈ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಹೆರಾಲ್ಡ್ ಹಾಸ್. ಎಸ್, ಕಾಲಿಕ ಅನ್ಕೋತಾನೆ ಈ ವ್ಯಕ್ತಿ. 2011 ಮೊದಲು ಬಳಸಿದ್ರು, 2014. ಇವು 2011 ಎಲ್ಲಿಪ್ಪ ಅಂದ್ರೆ ಟೆಡ್ ಟಾಕ್. ಟೆಡ್ ಟಾಕ್ ಅಂದ್ರೆ ನಿಮ್ಗೆ ಗೊತ್ತಿರ್ತದೆ, ಟೆಡ್
ಟಾಕ್. ಇದೊಂದು ಏನಪ್ಪ ಅಂದ್ರೆ ಒಂದು ಸ್ಟೇಜ್, ಅದು ಒಂದು ವೇದಿಕೆ. ಯಾರು ದೊಡ್ಡ ದೊಡ್ಡ ಸಾಧನೆಗಳು ಮಾಡಿರ್ತಾರೋ, ಯಾರು ದೊಡ್ಡ ಸಂಶೋಧನೆ ಮಾಡಿರ್ತಾರೋ, ಯಾರು ಜೀವನದಲ್ಲಿ ಸಕ್ಸಸ್ಫುಲ್ ಆಗಿರ್ತಾರೋ ಅವರಿಗೆ ಮಾತಾಡಿಕೊಡ್ತಕ್ಕಂಥ ಒಂದು ಮೋಟಿವೇಶ್ನಲ್ ಸ್ಟೇಜ್ ಇದು. ಮೋಟಿವೇಶ್ನಲ್ ಸ್ಟೇಜ್, ಓಕೆ, ಮೋಟಿವೇಶ್ನಲ್ ಸ್ಟೇಜ್. ಮೋಟಿವೇಶ್ನಲ್ ಸ್ಟೇಜ್ ಒಳಗೆ ಎಲ್ಲರೂ ಪ್ರತಿಯೊಬ್ಬರು ಮಾತಾಡ್ಬೋದು ಅನ್ನೋದ್ರೆ ಆಗೋದಿಲ್ಲ. ಯಾರು ಸಾಧನೆಯನ್ನು ಮಾಡಿರ್ತಾರೋ, ಅಚೀವ್ಮೆಂಟ್ ಯಾರು ಮಾಡಿರ್ತಾರೋ ಅವ್ರು ಮಾತಾಡ್ಬೋದು. ಸರ್ ನಾವು ಮಾತಾಡ್ಬೋದು ಅಂತ ಹೇಳಿ ನೀವು ಕೇಳ್ಬೋದು, ಎಸ್ 100% ಮಾತಾಡ್ಬೋದು. ಯಾಕಂದ್ರೆ ಒಂದು ನಾಡ ಮೆಚ್ಚತಕ್ಕಂಥ, ಜಗತ್ತು ಮೆಚ್ಚತಕ್ಕಂಥ, ದೇಶ ಮೆಚ್ಚತಕ್ಕಂಥ ಒಂದು ಸಾಧನೆ ಮಾಡಿರಿ, ಅವರಾಗಿ ಟೆಡ್ ಅಲ್ಲ ಎಲ್ಲರೂ ನಿಮ್ಮನ್ನು ಕರೆದು ಹಾರ ಹಾಕಿ ಸನ್ಮಾನ ಮಾಡಿ ಹೊದಿಸಿ ಮಾತಾಡ್ಸಕ್ಕೆ ಕಳಿಸ್ತಾರೆ. ಓಕೆ, ತಿಳಿದಾ? ಎಸ್. ಈ ರೀತಿ ಇವೇನು ಅಂತ ದೊಡ್ಡ ಕೆಲಸ ಮಾಡಿದ್ದಪ್ಪ ಅಂತಂದ್ರೆ, ಈ ಒಂದೇನು ಲೈಫ್ ಐತಲ್ಲ, ಈ ಲೈಫ್ ಐ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ 2011 ಟೆಡ್ ಟಾಕ್ ವೇದಿಕೆ ಒಳಗೆ ಹೆರಾಲ್ಡ್ ಹೌಸ್ ಅಂತಕ್ಕಂಥ ಮಾತಾಡಿದ್ದ. ಓಕೆ, ಈ ವ್ಯಕ್ತಿ ಲೈಫ್ ಐಯನ್ನು ಇಡೀ ಜಗತ್ತಿಗೆ ಏನು ಮಾಡಿದ, ಆ ಒಂದು ವೇದಿಕೆದಾಗ ಪರಿಚಯಿಸಿದ. ಒನ್ಸ್ ಅಗೇನ್ ನೋಡೋಣ, 2011 ಹೆರಾಲ್ಡ್ ಹೌಸ್, ತಿಳಿತಾ, ಎಲ್ಲಿ ಟೆಡ್ ಟಾಕ್ ವೇದಿಕೆಯೊಳಗೆ ಮಾತಾಡ್ಕೋತ ಲೈಫ್ ಐಯನ್ನು ಇಡೀ ಜಗತ್ತಿಗೆ ಪರಿಚಯಿಸಿದವರು. ಟೆಡ್ ಟಾಕ್ ಒಳಗೆ ಮಾತಾಡ್ಕೋತ ಲೈಫ್ ಐ ಬಗ್ಗೆ, ಲೈಫ್ ಐಯನ್ನು ಜಗತ್ತಿಗೆ ಪರಿಚಯಿಸಿದವರು ಯಾರು, ಹೆರಾಲ್ಡ್ ಹೌಸ್, 2011. ಇದು ನಿಮಗೆ ಗೊತ್ತಿರಲಿ. ಓಕೆ, ಇನ್ನು 2013 ಆಗಸ್ಟ್ ತಿಂಗಳೊಳಗೆ ಏನಾಗ್ತದಪ್ಪ ಅಂದ್ರೆ, ಒಂದೇ ಮನದ ಎಲ್ಇಡಿ ದೀಪವನ್ನು ಬಳಸಿ ಸೆಕೆಂಡ್ಗೆ 160 ಕೋಟಿ ಬಿಟ್ಗಳ ವೇಗದ ಸಂವಹನವನ್ನು ಯಶಸ್ವಿಯಾಗಿ ಸಾಧಿಸಲಾಯಿತು. ನೋಡ್ರಿ, ಇದು 2013 ಆಗಸ್ಟ್ ಒಳಗೆ, ನಾ 7 ಕೋಟಿ ಸಲ ಬಿಟ್ಟಾಗ್ತದೆ ಅಂತ ಹೇಳಿದೆ. ಅಲ್ಲಿ ಒಂದೇ ಬನ ಸಿಂಗಲ್ ಕಲರ್ ಅದ ಎಲ್ಇಡಿಯನ್ನು ಬಳಸಿ 8 ಬಿಟ್ಟಪ್ಪ ಅಂತಂದ್ರೆ ಒಂದು ಸೆಕೆಂಡ್ಗೆ ಪರ್ ಸೆಕೆಂಡ್ 160 ಕ್ರೋರ್ ಬಿಟ್. ಈ ಮಟ್ಟಿಗಿನ ಒಂದು ಟೆಕ್ನಾಲಜಿನ ಡೆವಲಪ್ ಮಾಡಲಾಯಿತು. ಓಕೆ, 2013 ಆಗಸ್ಟ್ ತಿಂಗಳಲ್ಲಿ ಒಂದೇ ಬಣ್ಣದ ಎಲ್ಇಡಿ ದೀಪವನ್ನು ಬಳಸಿ ಸೆಕೆಂಡ್ಗೆ 160 ಕೋಟಿ ಬಿಟ್ಗಳ ವೇಗದ ಸಂವಹನ ಅಟ್ ಫಾಸ್ಟಾಗಿ ಹೋಗ್ತಕ್ಕಂಥದ್ದನ್ನು ಸಾಧಿಸಲಿತ್ತು. ಅದರ ಜೊತೆಗೆ ಚೀನಾ, ರಷ್ಯಾ, ಮೆಕ್ಸಿಕೋ, ಮೊದಲಲ್ಲಿ ಚೀನಾ, ರಷ್ಯಾ, ಮೆಕ್ಸಿಕೋ, ಚೀನಾ, ರಷ್ಯಾ, ಮೆಕ್ಸಿಕೋ ದೇಶಗಳನ್ನು ಒಳಗೊಂಡು ಇತರೆ ದೇಶಗಳು ಈ ಒಂದು ತಂತ್ರಜ್ಞಾನಕ್ಕೆ ಬೆನ್ನು ಬಿದ್ದ ವೈಫೈನ ಬದಲಾಗಿ ಇದನ್ನು ಬಳಸ್ಕೋಬೇಕು ಅಂತೇಳಿ ಬೆನ್ನತ್ಬಿಟ್ರು. ತಿಳಿತಾ? ನೋಡ್ರಿ, ಇದನ್ನು 2013 ಇಷ್ಟು ಮಾಡಿದ ಕೂಡಲೇ ಚೀನಾದವರು, ರಷ್ಯಾದವರು, ಮೆಕ್ಸಿಕೋದವರು, ದೊಡ್ಡ ದೊಡ್ಡ ಏನು ಡೆವಲಪ್ಡ್ ನೇಷನ್ಸ್ ಅದಾವು ಅವರೆಲ್ಲ ಬೆನ್ನು ಬಿದ್ದು ಹೇಗಾದರೂ ಮಾಡಿ ವೈಫೈ ಬದಲಾಗಿ ಲೈಫೈನ ಬಳಸ್ಕೋಬೇಕು ಅಂತೇಳಿ ಬೆನ್ನು ಬಿದ್ದುಬಿಟ್ರು. ನೋಡ್ರಿ, ಯಾವ ಮಟ್ಟಿಗಿನ ಟೆಕ್ನಾಲಜಿ, ಎಷ್ಟು ಫಾಸ್ಟಾಗಿ ಕೆಲಸ ಆಗ್ತದೆ. ನಾನು ಸಿಂಪಲಾಗಿ ಹೇಳ್ಬಿಡ್ತೇನೆ ನಿಮಗೆ, ನಿಮಗೂ ಅನಿಸ್ತಿರ್ಬೋದು ಏನಿದು ಅಂತೇಳಿ. ಈಗ ನೋಡ್ರಿ, ಈಗ ನೀವು ತಹಸೀಲ್ದಾರ್ ಆಫೀಸ್ಗೆ ಹೋಗಿರ್ತೀರಿ ಅಂತ ಅಂದ್ಬಿಟ್ರಿ. ಓಕೆ, ತಹಸೀಲ್ದಾರ್ ಆಫೀಸ್ಗೆ ಹೋಗಿರ್ತೀರಿ. ಓಕೆ, ಅಲ್ಲಿ ಮತ್ತೆ ಏನೋ ಮೊಡಗೇಜ್ ಮಾಡೋದಿರ್ತದೆ, ಗೊತ್ತಾ, ಏನೋ ಮೊಡಗೇಜ್ ಇರ್ತದೆ, ಆಮೇಲೆ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಇದನ್ನು ಮಾಡೋದಿರ್ತದೆ. ಕೆಲವೊಮ್ಮೆ ಏನಾಗಿರ್ತದೆ, ಕೆಲಸ ಒಳಗೆ ಮೊಡಗೇಜ್ ಮಾಡೋದು ಅಂದ್ರೆ ಒಂದು ತಿಂಗಳು ಅವು 1 ಮಂತ್ ಅದು ಹೋಗ್ತದೆ. ಯಾಕಂತಂದ್ರೆ ಅಲ್ಲಿ ಸ್ವಲ್ಪ ಸರ್ವರ್ ಕನೆಕ್ಷನ್ ಇರ್ತದೆ. ನೀವು ಆಲ್ಮೋಸ್ಟ್ ಅಲ್ಲಿ ನೋಡಿರಿ, ಸರ್ಕಾರಿ ಆಫೀಸ್ಗೆ ಹೋದಾಗ ಅಲ್ಲಿ ಆಲ್ಮೋಸ್ಟ್ ಸರ್ವರ್ ಕನೆಕ್ಷನ್ ಪ್ರಾಬ್ಲಮ್, ಸರ್ವರ್ ಪ್ರಾಬ್ಲಮ್ ಇರ್ತದೆ. ಅಲ್ಲಿ ಒಂದೊಂದು ತಿಂಗಳುಗಟ್ಟಲೆ ನಾವು ಒಂದು ಕೆಲಸಕ್ಕೆ ವೇಟ್ ಮಾಡಬೇಕು ಅಂದರೆ ಎಷ್ಟು ಟೈಮ್ ಹಿಡ್ತದೆ? ಅಕಸ್ಮಾತ್ ಇಲ್ಲರೆ ನಾವು ಸರ್ಕಾರಿ ಇಲಾಖೆ ಒಳಗದು ಲೈಫ್ ಐನ್ ಎಲ್ಲರೂ ಬಳಸ್ಕೊಳಕ್ಕೆ ಶುರು ಮಾಡಿದ್ವು ಅಂತಂದ್ರೆ, ಎಷ್ಟು ಫಾಸ್ಟ್ ಇದೆ ಅನ್ನೋಕೆ ಒಂದು ಎಕ್ಸಾಂಪಲ್ ಇದು. ಲೈಫ್ ಐ ಒಂದು ತಿಂಗಳಿಗೆ ಆಗ್ತಕ್ಕಂಥ ಕೆಲಸ ನಾವು ನಾರ್ಮಲಾಗಿ ಬಳಸ್ತಕ್ಕಂಥ ಸರ್ವರ್ದಿಂದ ಒಂದು ತಿಂಗಳು ಹಿಡ್ತದೆ. ನಾವು ಅಕಸ್ಮಾತ್ ಇಲ್ಲರೆ ಲೈಫ್ ಐ ಬಳಸಕ್ಕೆ ಹೋಗ್ತೀವಿ ಅಂದ್ರೆ ಒಂದು ತಿಂಗಳಿಗೆ ಆಗತಕ್ಕಂಥ ಕೆಲಸ ಮೇ ಬಿ 2 ಡೇಸ್ ಅವ್ರ 3 ಡೇಸ್ ಒಳಗಾಗ್ತದೆ. ಐ ಹೋಪ್ ಇದ್ರ ಫಾಸ್ಟ್ನೆಸ್ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತಾನೆ. ನಾನು ಮೊದಲು ಹೇಳಿದ್ದೀನಿ, ವೈಫೈ 1% ಆದ್ರೆ ಲೈಫ್ ಐ 100% ಅಂತ ಹೇಳಿದ್ದೀನಿ, 100% ಅಂತ ಹೇಳಿದ್ದೀನಿ. ತಿಳಿತಾ? ಒಂದು ತಿಂಗಳಿಗೆ ಆಗ್ತಕ್ಕಂಥ ಕೆಲಸ 2-3 ದಿವಸದಾಗ ಆಗ್ತವೆ ಅಂದ್ರೆ ಅಟ್ಟು ಫಾಸ್ಟಾಗಿ ಕೆಲಸವನ್ನು ಮಾಡ್ತಾ ಅದಕ್ಕೆ ಎಲ್ಲ ದೇಶಗಳು ಇದರ ಲಾಭ ಪಡ್ಕೋಬೇಕು ಅಂತೇಳಿ ಬೆನ್ನು ಬಿದ್ದವು. ಅದನ್ನು ಆಲ್ಮೋಸ್ಟ್ ಎಲ್ಲ ದೇಶಗಳಿಗೆ ಪಡ್ಕೊಳಕತ್ತವೆ. ಹಂಗಾದ್ರೆ ಈ ಟೆರ ನೋಡ್ಕೊತ ಬಂದಿಪ್ಪ, ಅನುಕೂಲ ಅನನುಕೂಲ ಬೇಕಲ್ಲ, ಏನೇನು ಅನುಕೂಲ ಅದಾವು ತಿಳಿತಾ? ಅನುಕೂಲಗಳು ಅನಾನುಕೂಲಗಳು ಅದಾವೆ, ಮತ್ತು ಅದಕ್ಕೊಂದು ಮಿತಿ ಕೂಡ ಅದ, ಒಂದು ಲಿಮಿಟ್ ಕೂಡ ಇರ್ತದೆ. ಹಂಗಾದ್ರೆ ಏನು ಅನುಕೂಲ ಅದಾವು? ಅನುಕೂಲಗಳನ್ನು ನೋಡ್ಕೋತ ಬರ್ತದೆ. ಅನುಕೂಲಗಳು ಏನೇನು ಅನುಕೂಲ? ಒಂದೇದು, ನಾ ಈಗಾಗಲೇ ಇಂಟರ್ನೆಟ್ ಆಫ್ ಥಿಂಗ್ಸ್ ಬಗ್ಗೆ ಹೇಳೀನಿ, IoT ಅಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್, ಅಂತರ್ಜಾಲ ವಸ್ತುಗಳನ್ನು ಬೆಳೆಸಿದ್ದು. ಅಂತರ್ಜಾಲದ ವಸ್ತುಗಳು, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದರೆ ಅಂತರ್ಜಾಲದ ವಸ್ತು
ವಸ್ತುಗಳ ಒಂದು ತಂತ್ರಜ್ಞಾನಕ್ಕೆ ವರದಾನ, ಅಂತರ್ಜಾಲದ ವಸ್ತುಗಳು ಅಂತ ಕರಿತೀನಿ. ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಒಂದು ವಿಡಿಯೋ ಮಾಡೀನಿ ಆಡಲ್ರೆಡಿಗೆ ನೋಡ್ರಿ. ಓಕೆ, ಸರ್ಚ್ ಮಾಡಿರಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಚಿದಾನಂದ ಅಂತೇಳಿ ಸರ್ಚ್ ಮಾಡಿರಿ. ಅನಕಡಿಮೆ ಒಳಗೆ ಹೋಗಿ ಅಲ್ಲಿ ನಿಮಗೆ ಇದು ವಿಡಿಯೋ ಸಿಗ್ತದೆ, ಸರ್ಚ್ ಮಾಡಿರಿ. ಓಕೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ಬಗ್ಗೆ ತಿಳ್ಕೊಬೇಕಾದ್ರೆ ಅಂತರ್ಜಾಲದ ವಸ್ತುಗಳಲ್ಲಿ ಈ ಒಂದು ಒಂದು ವಸ್ತುವನ್ನು ಸಂಪರ್ಕ ಮಾಡಬೇಕಾದ್ರೆ, ಈಗ ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿಗೆ ಸಂಪರ್ಕ ಮಾಡಬೇಕಾದ್ರೆ ಅಲ್ಲಿ ಅತ್ಯಂತ ವರದಾನ ಆಗ್ತದೆ ಮತ್ತು ಅತ್ಯಂತ ವೇಗವಾಗಿ ದತ್ತಾಂಶಗಳು ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಹೋಗ್ತಾವೆ. ತಿಳ್ತಾ, ಒಂದಿಲ್ಲಿ IoT ಅಂತರ್ಜಾಲದ ವಸ್ತುಗಳಲ್ಲಿ ಬಳಕೆ ಆಗ್ತದೆ. ಇನ್ನು ಎರಡನೇದು, ವೈಫೈಗಿಂತಲೂ ಲೈಫೈ ಸುರಕ್ಷಿತ ಭಾಳ. ವೈಫೈಗಿಂತಲೂ ಲೈಫೈ ಸುರಕ್ಷಿತ, ಅತ್ಯಂತ ಸುರಕ್ಷಿತ. ಯಾಕಂದರೆ ಕೆಲವೊಮ್ಮೆ ಇವು ಹ್ಯಾಕ್ ಆಗ್ತಕ್ಕಂಥ ಚಾನ್ಸ್ ಇರ್ತದೆ. ನೀವು ಸಾರ್ವಜನಿಕ ವೈಫೈದು ಕೆಲವೊಮ್ಮೆ ತೊಗೊಂಡ್ರಿ ಅಂತಂದರೆ ಏನಾಗ್ತದೆ, ನಿಮ್ಮ ಮಾಹಿತಿ ಹ್ಯಾಕ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ತಿಳ್ತಾ, ಈ ಲೈಫ್ ಏನಾಗಿಲ್ಲ ಹ್ಯಾಕ್ ಆಗ್ತಕ್ಕಂಥದ್ದಿಲ್ಲ, ಯಾಕಂದರೆ ನೀವು ಸೆಲ್ಫ್ ಬಳಸ್ಬೋದು. ಮತ್ತು ಏನಾಗ್ತದೆ, ಇದರ ಕಡಿಮೆ ವ್ಯಾಪ್ತಿ, ವ್ಯಾಪ್ತಿ ಏನಿರ್ತದೆ ಕಡಿಮೆ ಇರ್ತದೆ, ವ್ಯಾಪ್ತಿ ಜಾಸ್ತಿ ಇರೋಂಗಿಲ್ಲ, ವ್ಯಾಪ್ತಿ ಕಡಿಮೆ ಇರ್ತದೆ. ಓಕೆ, ಇನ್ನು ಥರ್ಡ್ ಒನ್ ಏನಪ್ಪ ಅಂತಂದ್ರೆ ಮಾಹಿತಿ ಕದಿಯೋಕ್ಕಾಗಲ್ಲ. ಹೇಳಿಲ್ಲ, ಮಾಹಿತಿ ಕದಿಯುವುದು ಅಸಾಧ್ಯ, ಮಾಹಿತಿ ಕದಿಯುವುದು ಅಸಾಧ್ಯ. ಯಾಕಂದ್ರೆ ಇದು ನಿಮ್ಮದು ಸೆಲ್ಫ್ ಸರ್ವರ್ ಇರ್ತದೆ, ನೀವು ಬೇರೆ ಸರ್ವರ್ದಿಂದ ಮಾಹಿತಿ ತೊಗೊಳ್ಳೋದು ಅವಶ್ಯಕತೆ ಇರೋಂಗಿಲ್ಲ. ಅದಕ್ಕಾಗಿ ನಿಮ್ಮ ಮಾಹಿತಿಯನ್ನು ಕದಿಯುವುದು ಅಸಾಧ್ಯ. ಆಮೇಲೆ ಏನಾಗ್ತದೆ, ಸ್ವಲ್ಪ ಕಡಿಮೆ ಶಕ್ತಿ ಬಳಕೆ ಆಗ್ತದೆ, ಕಡಿಮೆ ಶಕ್ತಿ ಬಳಕೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಇನ್ನು ಲೈಫೈನಿಂದ ಏನಾಗಿಲ್ಲ, ವಿಕಿರಣ ಮಾಲಿನ್ಯ ಅದು ಹಿಂಗೇನು ಉಂಟಾಗಂಗಿಲ್ಲ. ತಿಳ್ತಾ, ವಿಕಿರಣ ಮಾಲಿನ್ಯ ಆಗುವುದಿಲ್ಲ. ವಿಕಿರಣ ಮಾಲಿನ್ಯ ಆಗಲಿಲ್ಲ ಅಂದ್ರೆ ವಿಕಿರಣ ಮಾಲಿನ್ಯವಾಗುವುದಿಲ್ಲ, ಪರಿಸರಕ್ಕೆ ಹಾನಿಯಿಲ್ಲ. ಅಂದರೆ ವಿಕಿರಣ ಮಾಲಿನ್ಯ ಆಗಂಗಿಲ್ಲ, ಪರಿಸರಕ್ಕೆ ಏನೂ ಏನಿಲ್ಲ, ಹಾನಿಯಿಲ್ಲ, ಪರಿಸರಕ್ಕೆ ಹಾನಿ ಇಲ್ಲ. ಓಕೆ, ಐ ಹೋಪ್ ಪಾಯಿಂಟ್ ಅರ್ಥ ಆಗತ್ತೆ ಅಂತ ಅನ್ಕೋತೇನೆ. ಇನ್ ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಐದನೇದು ಪಾಯಿಂಟ, ಈ ಡೊಂಗಲೊಳಗೂ ಬಳಸ್ಕೋಬೋದು ನಾವು. ಈ ಟ್ಯಾಬ್ಲೆಟ್ ಆಗಿರ್ಬೋದು, ಟ್ಯಾಬ್ಲೆಟ್ ಅಂದ್ರೆ ನುಂಗು ಟ್ಯಾಬ್ಲೆಟ್ ಅಲ್ಲ, ಈ ಟ್ಯಾಬ್ ಅಂತ ಹೇಳಿ ಗೆರ್ತಿರ್ಲೇನು. ತಿಳ್ತಾ, ದೊಡ್ಡ ದೊಡ್ಡ ಆ್ಯಪಲ್ ಐಪ್ಯಾಡ್ ಆಗಿರ್ಬೋದು, ಆಮೇಲೆ ನಾರ್ಮಲ್ ಲೆನೋ ಆಗಿರ್ಬೋದು, ಹಿಂಗೆಲ್ಲ ಬೇರೆ ಬೇರೆ ಬರ್ತಾವಲ್ಲ ಟ್ಯಾಬ್ಲೆಟ್. ಆಮೇಲೆ ಗೆಜೆಟ್ ಬೇರೆ ಬೇರೆ, ಮತ್ತು ಸೆಪ್ರೇಟ್ ಗೆಜೆಟ್ ಬರ್ತಾವೆ, ಎಲೆಕ್ಟ್ರಾನಿಕ್ ಗೆಜೆಟ್. ಎಲೆಕ್ಟ್ರಾನಿಕ್ ಗೆಜೆಟ್ ಒಳಗೆ ಇದು ಟ್ಯಾಬ್ಲೆಟು ಅಂತ, ಹಿಂಗೆ ಬೇರೆ ಗೆಜೆಟ್ ಒಳಗೆ ಇಲ್ಲಿ ನಾವು ಏನು ಬಳಸ್ಬೋದು, ಡೊಂಗಲ್ ಕೂಡ ಬಳಸ್ಬೋದು. ಇಲ್ಲಿ ಡೊಂಗಲ್ ಸಹಿತ ಬಳಸ್ಬೋದು. ಈಗ ಕಂಪ್ಯೂಟರ್ ಏನು ಮಾಡೋಂಗಿಲ್ಲ, ಕಂಪ್ಯೂಟರ್ನಾಗ ಫೋಟೋ ಡೈರೆಕ್ಟ್ ಅದು ಇರೋಂಗಿಲ್ಲ, ಲ್ಯಾಪ್ ಪರ್ಸನಲ್ ಕಂಪ್ಯೂಟರ್ PC ಅದು ಇರ್ತದಲ್ಲ ಅಲ್ಲಿ ಇರೋಂಗಿಲ್ಲ. ಅಲ್ಲಿ ಏನು ಬಳಸ್ಬೋದು ನಾವು, ಡೊಂಗಲ್ ಬಳಸ್ಬೋದು. ಕಂಪ್ಯೂಟರ್ನಾಗ ಅದು ಎಲ್ಲಿ ಬಳಸ್ಬೋದು, ಡೊಂಗಲ್ ಬಳಸ್ಬೋದು. ಏನಪ್ಪ ಅಂದ್ರೆ ಡೊಂಗಲ್ ಮ್ಯಾಗ ಏನಿರ್ತದೆ, ಅಲ್ಲಿ ಫೋಟೋ ಡೈರೆಕ್ಟರ್ದು ಇರ್ತದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ನೋಡ್ರಿ, ಹಾಂ ಸಿಂಪಲ್ ಇದು ನೋಡ್ರಿ, ಇದು ಒಂದು ಡೊಂಗಲ್ ಅಂತ ಅಂದ್ಕೊಟ್ರಿ, ಈ ಲೈಫೈ ಡೊಂಗಲ್ ಬರ್ತದೆ. ಇಲ್ಲಿ ಈ ಪೋರ್ಷನ್ ನೋಡಿರಿ, ಈ ಪೋರ್ಷನ್ ಏನಪ್ಪ ಅಂದ್ರೆ ಫೋಟೋ ಡಿಟೆಕ್ಟ್ರ್ ಇದು. ತಿಳ್ತಾ, ಇಲ್ಲಿ ಒಂದು ಬಲ್ ಐತಿ ಅಂತ ಅಂದ್ಕೊಟ್ರಿ, ಈ ಬಲದಿಂದ ಕಿರಣಗಳು ಬರ್ತಾವಂದ್ರೆ ಈ ಫೋಟೋ ಡಿಟೆಕ್ಟರ್ ಮ್ಯಾಗ ಬಂದ್ವಿ ಅಂದ್ರೆ ಮುಗಿದು ಹೋಗ್ತು. ತಿಳ್ತಾ, ಮಾಹಿತಿ ಬರ್ತದೆಯಲ್ಲ. ಆಮೇಲೆ ಇಲ್ಲಿ ಟ್ರಾನ್ಸ್ಮಿಟರ್ ಇರ್ತದೆ. ಎಸ್, ಈ ಡೊಂಗಲ ನೀವು ಕಂಪ್ಯೂಟರ್ ಅಟ್ಯಾಚ್ ಮಾಡಿರಿ ಅಂತಂದ್ರೆ, ಈ ಲೈಟ್ ಒಳಗೆ ಇಂಟರ್ನೆಟ್ ಇತ್ತು ಅಂದ್ರೆ, ಬೆಳಕಿನ ಅಂತರ್ಜಾಲ ಇತ್ತು ಅಂತಂದ್ರೆ, ನೀವು ಈಸಿಯಾಗಿ ಅಲ್ಲಿ ಟ್ಯಾಬ್ಲೆಟ್ಗಳು ಬಳಸ್ಕೋಬೋದು. ಆಮೇಲೆ ಯಾವುದು ನಿಮ್ಮ ಲ್ಯಾಪ್ ಒಳಗೆ ಪರ್ಸನಲ್ ಕಂಪ್ಯೂಟರ್ಗಳು ಸಹಿತ ಬಳಸ್ಕೊಳ್ಬೋದು. ಓಕೆ, ಐ ಹೋಪ್ ಪಾಯಿಂಟ್ ಗೊತ್ತಾದ ಅನ್ಕೋತೇನೆ. ಅನುಕೂಲ ಏನು, IoT ಇಂಟರ್ನೆಟ್ ಆಫ್ ಥಿಂಗ್ಸ್ಗಳು ಬಳಸ್ಕೋಬೋದು. ಇದ್ರ ಬಗ್ಗೆ ಗೊತ್ತಿರಬೇಕಂದ್ರೆ ನನ್ನ ವಿಡಿಯೋ ನೋಡಿರಿ, ಪ್ರಿವಿಯಸ್ ವಿಡಿಯೋ. ಆಮೇಲೆ ವೈಫೈಗಿಂತಲೂ ಲೈಫೇ ಕಡಿಮೆ ವ್ಯಾಪ್ತಿ ಇರ್ತದೆ, ಆಮೇಲೆ ಮಾಹಿತಿಯನ್ನು ಕದಿಲಿಕ್ಕೆ ಆಗಂಗಿಲ್ಲ, ಮತ್ತು ಕಡಿಮೆ ಶಕ್ತಿ ಬಳಕೆ ಆಗ್ತದೆ, ಲೈಫೈಯಿಂದ ವಿಕಿರಣ ಮಾಲಿ ಆಗಂಗಿಲ್ಲ, ಅದಕ್ಕಾಗಿ ಪರಿಸರಕ್ಕೆ ಯಾವುದು ಹಾನಿ ಇಲ್ಲ. ಆಮೇಲೆ ಗೆಜೆಟ್ಗಳು ಬಳಸ್ಬೋದು, ಇಲೆಕ್ಟ್ರಾನಿಕ್ ಗೆಜೆಟ್, ಟ್ಯಾಬ್ಲೆಟ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು. ಆಮೇಲೆ ಡೊಂಗಲ್ ಬಳಸ್ಬೋದು ಕಂಪ್ಯೂಟರ್ನಾಗ. ಎಸ್, ವೆರಿ ಸಿಂಪಲ್. ಇನ್ನು ಅನಾನುಕೂಲ ಇಲ್ಲಪ್ಪ, ಮಿತಿಗಳು ಏನದಾವು, ಕೆಲವೊಂದು ಲಿಮಿಟ್ ಅದಾವೆ ಮಿತಿಗಳು. ಅನಾನುಕೂಲ ಅನ್ನೋದಕ್ಕಿಂತ ಮಿತಿಗಳು ಅಂತ ನಾನು ಬೆಸ್ಟ್ ಆಗ್ತದೆ. ಓಕೆ, ಇನ್ನು ಅಕಸ್ಮಾತ್ ನೋಡ್ರಿ, ಇಲ್ಲಿ ನಾ ಹೇಳತ್ತಾನ ಬೆಳಕಿನ ಅಂತರ್ಜಾಲ ಅಂತಲೇ ಹೇಳ್ಕೊತ ಬರತ್ತಾನೆ, ನಿಮ್ಗೆ ಡೌಟ್ ಬರತ್ತಿರ್ಬೇಕು. ಸರ್, ಅಕಸ್ಮಾತ್ ಬೆಳಕು ನಿಂತಂದ್ರೆ ಲೈಟ್ ಹೋಯ್ತು, ಲೈಟ್ ಕರೆಂಟ್ ಹೋಯ್ತು ಅಂತ ಅನ್ಕೊಂಡು, ಕರೆಂಟ್ ಆಫ್ ಆಯ್ತಂದ್ರೆ ತಿಳ್ಕೊಳ್ರಿ, ಬಲ್ಬ್ ಕೂಡ ಆಬ್ವಿಯಸ್ಲಿ ಆಫ್ ಆಗ್ತದೆ. ಮತ್ತು ಬಲ್ಬ್ ಆಫ್ ಅಂದ್ರೆ ಇಂಟರ್ನೆಟ್ ಆಫ್, ಇಂಟರ್ನೆಟ್ ಏನಾಗ್ತದೆ, ಇಂಟ್ರಪ್ಟ್ ಆಗ್ತದೆ, ಸ್ಥಗಿತ ಆಗ್ತದೆ. ಸಿಂಪಲ್. ಅಂದ್ರೆ ನೀವು ಲೈಫೈ ಬಳಸ್ಕೋಬೇಕಂದ್ರೆ, ಬೆಳಕಿನ ಅಂತರ್ಜಾಲ ಬಳಸ್ಕೋಬೇಕಂದ್ರೆ ಕಂಟಿನ್ಯೂಸ್ ಆಗಿ ಏನಿರಬೇಕು, ಅಲ್ಲಿ ಕರೆಂಟ್ ಇರಲೇಬೇಕು. ಅಕಸ್ಮಾತ್ ಕರೆಂಟ್ ಹೋಯ್ತು ಅಂದ್ರೆ ಮುಗೀತು, ಕರೆಂಟ್ ಹೋಯ್ತು ಅಂದ್ರೆ ಅಲ್ಲಿ ಇಂಟರ್ನೆಟ್ ಕೂಡ ಸ್ಥಗಿತ ಆಯ್ತು. ಅಂದ್ರೆ ಸಂಪರ್ಕ ಇರಬೇಕಂದ್ರೆ, ನಿಮ್ಮದು ಸಂಪರ್ಕ ಹಂಗೆ ಕಂಟಿನ್ಯೂ ಇರಬೇಕು ಅಂತಂದ್ರೆ ನಿಯಮಿತವಾಗಿ ಏನಿರಬೇಕು, ವಿದ್ಯುತ್ ಸಂಪರ್ಕ ಇರಲೇಬೇಕು, ಕಂಟಿನ್ಯೂಸ್ ವಿದ್ಯುತ್ ಸಂಪರ್ಕ ಇರಲೇಬೇಕು. ಅಂದ್ರೆ ಲೈಟ್ ಬಿಲ್ ಕಟ್ಟಾಗಿ ಗಟ್ಟಿರ್ಬೇಕು ಅನ್ನಂಗೆ. ಓಕೆ, ಲೈಟ್ ಬಿಲ್ ಕಟ್ಟಾಗಿ ಗಟ್ಟಿರ್ಬೇಕು. ಎಸ್. ಈ ನೆಕ್ಸ್ಟ್ ಏನಪ್ಪ ಅಂದ್ರೆ ಅಪಾರದರ್ಶಕ ವಸ್ತುಗಳು ಅಡ್ಡಿಯಾದವು ಅಂತಂದ್ರೆ, ಇದು ನೋಡು, ಅಪಾರದರ್ಶಕ ವಸ್ತುಗಳು ಅಡ್ಡಿಯಾದರೆ, ವಸ್ತುಗಳ ಅಡ್ಡಿ ಆಯ್ತಂದ್ರೆ
ಇಂಟರ್ನೆಟ್ ಬರುವುದಿಲ್ಲ, ಇಂಟರ್ನೆಟ್ ಸ್ಥಗಿತಗೊಳ್ತದ. ಅದೇನ ಇಲ್ಲಿ ನೋಡ್ರಿ ಸಿಂಪಲ್, ಇಲ್ಲಿ ನೀ ವ್ಯಕ್ತಿ ಐದಿಪ್ಪ, ನೀ ಕೈಯಾಗ ಮೊಬೈಲ್ ಹಿಡ್ಕೊಂಡು ನಿಂತಿದ್ದಿ, ಇಲ್ಲಿ ಮ್ಯಾಗ ಬಲ್ಬ್ ಐತಿ, ಇಲ್ಲಿ ಬೆಳಕಿನ ಕಿರಣ ಬೀಳಾಗ್ತವೆ, ಇಂಟರ್ನೆಟ್ ಐತಿ. ಇಲ್ಲಿ ಯಾವುದಂದ್ರೆ ಅಪಾರದರ್ಶಕ ವಸ್ತು ಅಡ್ಡೆ ಆಯಿತು ಅಂತ ಅನ್ಕೋ, ಅಪಾರದರ್ಶಕ ವಸ್ತು ಬತ್ತಂದ್ರೆ ಇಲ್ಲಿ ಬೆಳಕಿನ ಕಿರಣಗಳು ಅಪಾರದರ್ಶಕ ವಸ್ತು ಏನು ದಾಟಂಗಿಲ್ಲ, ಇಲ್ಲಿ ಅಪಾರದರ್ಶಕ ವಸ್ತು ಅಡ್ಡೆ ಆಯ್ತಂದ್ರೆ ಮುಗಿದೋತು, ಬೆಳಕಿನ ಆ ಒಂದು ಲೈಟ್ನ ಕಿರಣಗಳು ನಿನ್ನ ಮೊಬೈಲ್ ಮೇಲೆ ಬೀಳಂಗಿಲ್ಲ, ಇಂಟರ್ನೆಟ್ ಏನಾಗ್ತದೆ ಸ್ಥಗಿತಗೊಳ್ತದೆ. ಸಿಂಪಲ್, ಅಪಾರದರ್ಶಕ ವಸ್ತುಗಳು ಏನಾಗಬಾರ್ದು, ಅಡ್ಡಿ ಆಗಬಾರ್ದು. ಸಿಂಪಲ್. ಇನ್ನು ಎಲ್ಲ ಕಡೆ ಸರ್ವರ್ ಸಹಿತ ಎಲ್ ಇ ಡಿ ಬಲ್ಬ್ಗಳನ್ನು ನೋಡ್ರಿ, ಎಲ್ ಇ ಡಿ ಬಲ್ಬ್ಗಳೇನು ಆಫೀಸ್ ಯೂಸ್ಗೆ ಅಷ್ಟೇ ಇದನ್ನಾಗ್ತದೆ, ನೀವು ಎಲ್ಲ ಕಡೆ ಏನು ಮಾಡೋಕ್ಕಾಗೋದಿಲ್ಲ. ಈಗ ಇದನ್ನು ಒಯ್ಯಕ್ಕಾಗ್ತದೆ, ಈಗ ಫಾರ್ ಎಕ್ಸಾಂಪಲ್ ನೀವೆಲ್ಲೋ ಮನೆ ಬಿಟ್ಟು ಹೊರಗೆ ಹೊಂಟಿರಿ ಅಂತ ಕೊಡ್ರಿ, ಮನೆ ಬಿಟ್ಟು ಹೊರಗೆ ಹೊಂಟಿರಿ ಅಂತಂದ್ರೆ ಅಲ್ಲೆಲ್ಲಿ ಬಲ್ಬ್ ಬರ್ಬೇಕು, ಈಗ ಹೊರಗೆ ಏನೋ ಸಂತೆ ತರಕ ಹೊಂಟಿರಿ ಅಂತಂದ್ರೆ ಅಲ್ಲಿ ಇಂಟರ್ನೆಟ್ ಬೇಕಾದ್ರೆ ಏನು ಮಾಡ್ತೀರಿ ನೀವು, ಏನು ಮಾಡೋಕೆ ಬರೋಂಗಿಲ್ಲ. ಅಂದರೆ ಏನು ಮಾಡಬೇಕು, ಸಿಂಪಲ್ ನೀವು ಎಲ್ಲ ಕಡೆ ಹೋದಲ್ಲ ನಿಮಗೆಲ್ಲರೂ ಲೈಫೈ ಬೇಕು ಅಂತಂದ್ರೆ ಸಿಂಪಲ್ ಮಾಡೋದು ಏನು ಮಾಡೋದಪ್ಪ ಅಂತಂದ್ರೆ ಸೊಂಟಕ್ಕೆ ಸರ್ವರ್ ಕಟ್ಕೊಳ್ಳೋದು, ಹನಿಗೆ ಬಲ್ಬ್ ಕಟ್ಕೊಂಡು ಹೋಗ್ಬಿಡೋದು, ಹಂಗಾಗ್ತದೆ. ಜೋಕ್ ಮಾಡಿ ಹಂಗೆಲ್ಲ ಆಗಂಗಿಲ್ಲ ನೋಡಿ, ತಿಳಿತಾ ಅರ್ಥ ಆಗ್ತದೆ. ಹಂಗೆಲ್ಲರೂ ನೀವು ಹೊರಗೆ ಹೋಗ್ಬೇಕಾದ್ರೆ ನಮ್ದೇನು ನಾರ್ಮಲ್ ಮೊಬೈಲ್ ಇದೆಯಲ್ಲ ಲೈಫೈ ಇಲ್ಲದ ಅದು ಬೆಸ್ಟ್. ಓಕೆ, ಅಂದರೆ ಎಲ್ಲ ಕಡೆ ನಾವು ಎಲ್ ಇ ಡಿ ಸರ್ವರ್ ಕನೆಕ್ಷನ್ ಕುಣಸಾಕಾಗಂಗಿಲ್ಲ. ಅಕಸ್ಮಾತ್ ಹೇಳಿದ್ರೆ ನಾವು ಎಲ್ಲ ಕಡೆ ತಿರುಗಾಡು ಕಡೆ ಬೇಕಾದವು ಅಂತಂದ್ರೆ ಈಗೇನು ಮಾಡಬೇಕಪ್ಪ ಅಂತಂದ್ರೆ ಈಗೇನು ಬೀದಿ ದೀಪಗಳು ಇರ್ತಾವಲ್ಲ, ಬೀದಿ ದೀಪಗಳಿಗೆ ಸಹಿತ ಏನು ಕೊಡಬೇಕಾಗ್ತದೆ, ಲೈಫೈ ಕನೆಕ್ಷನ್ ಕೊಡಬೇಕು. ಬೀದಿ ದೀಪಗಳಿಗೆ ಸಹಿತ ಲೈಫೈ ಕನೆಕ್ಷನ್ ಕೊಡಬೇಕಾಗ್ತದೆ, ಅದು ಆಗದೇ ಇರತಕ್ಕಂಥ ವಿಚಾರ ತಿಳಿತಾ. ಅಂದರೆ ಲೈಫೈ ಎಲ್ ಇ ಡಿ ಕನೆಕ್ಷನ್ ಎಲ್ಲ ಕಡೆ ಕೊಡೋಂಗಿಲ್ಲ, ಓನ್ಲಿ ಏನಪ್ಪ ಅಂದ್ರೆ ಆಫೀಸ್ ಕೆಲಸಕ್ಕಂತೂ ಅಲ್ಟಿಮೇಟಾಗಿ ಹೆಲ್ಪ್ ಆಗ್ತದೆ. ಓಕೆ, ಇದೊಂದು ಲಿಮಿಟೇಷನ್. ಆಮೇಲೆ ಏನಿದು, ಸ್ವಲ್ಪ ಖರ್ಚು ಜಾಸ್ತಿ ಇರೋದ್ರಿಂದ ಗ್ರಾಮೀಣ ಭಾಗದಾಗ ಜೋಡಣೆ ಸ್ವಲ್ಪ ಕಷ್ಟ ಆಗ್ತದೆ. ಗ್ರಾಮೀಣ ಭಾಗದಲ್ಲಿ ಜೋಡಣೆ ಕಷ್ಟ ಅಂದರೆ ಸ್ವಲ್ಪ ಖರ್ಚು ಆಗ್ತದಲ್ಲ, ಅದಕ್ಕಾಗಿ ಈ ಗ್ರಾಮೀಣ ಭಾಗದಾಗ ಅದು ಮಾಡಬೇಕು ಅಂತಂದ್ರೆ ಸರ್ಕಾರ ಒಂದು ಕ್ರಮ ಕೈಗೊಂಡಿತ್ತು ಅಂದ್ರೆ ಏನು ಅಸಾಧ್ಯವೇನಲ್ಲ, ಸ್ವಲ್ಪ ಪರ್ಸನಲಿ ಕೇರ್ ತೊಗೊಂತು ಅಂದ್ರೆ 100% ಕೆಲಸ ಆಗ್ತದೆ. ಏನೇನು ಬಾಹ್ಯ ಬೆಳಕಿನ ಮೂಲಗಳಿಂದ ಏನಾಗ್ತದೆ, ಕೆಲವೊಂದು ತೊಂದರೆ ಆಗ್ಬೋದು. ಬಾಹ್ಯ ಬೆಳಕಿನ ಮೂಲಗಳಿಂದ ತೊಂದರೆ. ಓಕೆ, ಅಂದರೆ ಈಗ ಹೊರಗೆ ನೀವು ಹೊರಗೆ ಹೋಗಿ ನಿಂತಿರಿ, ಅಲ್ಲಿ ಬಲ್ಬ್ ಇತ್ತು ಅಂದ್ರೆ ಅಲ್ಲಿ ಸ್ವಲ್ಪ ಇಂಟ್ರಪ್ಟ್ ಆಗ್ತದೆ. ಈಗ ಹಾಲ್ನಾಗ ಅದ್ರೆ ಏನಿದ್ರೆ ಸೂರ್ಯನ ಬೆಳಕೆಲ್ಲ ಒಳಗೆ ಬರ್ತೈತೆ ಅಂದ್ರೆ ಅಲ್ಲಿ ಏನು ನೀವು ಬಲ್ಬ್ ಹಾಕ್ತಿರೋ ಅಲ್ಲಿ ಸ್ವಲ್ಪ ನಿಮಗೆ ಇಂಟ್ರಪ್ಟ್ ಆಗ್ಬೋದು. ಓಕೆ, ಇವು ಕೆಲವೊಂದು ಲಿಮಿಟೇಷನ್ಸ್. ಓಕೆ, ಐ ಹೋಪ್ ಎಲ್ಲ ಕ್ಲಿಯರಾಗಿ ಹೇಳ್ಕೊತ ಬಂದೇನೆ. ಲಿಮಿಟೇಷನ್ಸ್ ಏನಪ್ಪ ಅಂತಂದ್ರೆ ನೀವು ಬೆಳಕಿನ ಅಂತರ್ಜಾಲ ಲೈಫ್ ಕಂಟಿನ್ಯೂಸ್ ಬೆಳಕು ಹೋಗಿದ್ರೆ ಕರೆಂಟ್ ಏನಾಗ್ಬಾರ್ದು ಆಫ್ ಆಗಬಾರ್ದು, ಬಲ್ಬ್ ಆಫ್ ಆಗಬಾರ್ದು, ಇಲ್ಲ ಇಂಟರ್ನೆಟ್ ಆಫ್ ಆಗ್ತದೆ ಅಂದರೆ ಕಂಟಿನ್ಯೂಸ್ ಆಗಿ ವಿದ್ಯುತ್ ಸಂಪರ್ಕ ಇರಲೇಬೇಕು ತಿಳ್ತಾ. ಆಮೇಲೆ ನೆಕ್ಸ್ಟ್ ಅಪಾರದರ್ಶಕ ವಸ್ತುಗಳು ಅಡ್ಡಿ ಆಗಬಾರ್ದು. ಆಮೇಲೆ ಈ ಒಂದು ಎಲ್ ಇ ಡಿ ಕನೆಕ್ಷನನ್ನು ಎಲ್ಲ ಕಡೆ ಕೂಡ ಬರೋಂಗಿಲ್ಲ, ನೀವು ಹೊರಗೆ ಹೋಗ್ತಾನಂದ್ರೆ ಅಲ್ಲಿ ಆಗಂಗಿಲ್ಲ, ಆಫೀಸ್ ಕೆಲಸಕ್ಕಾಗಿ ಮಾತ್ರ ಚೆನ್ನಾಗಿ ಬಳಕೆ ಆಗ್ತದೆ. ಆಮೇಲೆ ಗ್ರಾಮೀಣ ಭಾಗದಾಗ ಇದ್ರ ಜೋಡಣೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದರೆ ಖರ್ಚು ಭಾಳ ಇರ್ತದೆ, ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಆಮೇಲೆ ಬಾಹ್ಯ ಬೆಳಕಿನ ಮೂಲಗಳಿಂದ ಎಲ್ಲರ ಹೊರಗದು ನೀವು ಕನೆಕ್ಷನ್ ಕೊಟ್ಟಂದ್ರೆ ಬಾಹ್ಯ ಬೆಳಕಿನ ಮೂಲಗಳಿಂದ ಏನಂದರೆ ಏನಾಗ್ತದೆ, ತೊಂದರೆ ಆಗ್ತದೆ. ಓಕೆ, ಐ ಹೋಪ್ ಈ ಪಾಯಿಂಟ್ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಲೈಫೈ ಬಗ್ಗೆ ತಿಳ್ಕೊಂಡ್ರಿ ಅಂತ ಅನ್ಕೋತೀನಿ, ನಿಮ್ಗೆ ಕ್ಲಿಯರಾಗಿ ತಿಳಿದಿತ್ತು ಅಂತಂದ್ರೆ. ಓಕೆ, ತಿಳಿಲಿಲ್ಲ ಅಂದ್ರೆ ಮತ್ತೊಮ್ಮೆ ವಿಡಿಯೋ ನೋಡಿರಿ. ಇದೆಲ್ಲರಿ ನಿಮಗೆ ಲೈಕ್ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ. ನೀವು ಈ ವಿಷಯ ರೇರ್ ಇದು, ಎಲ್ಲಿ ನಿಮ್ಗೆ ಹೆಚ್ಚು ಗೊತ್ತಿರಂಗಿಲ್ಲ, ನಿಮ್ಮ ದೋಸ್ತರಿಗೂ ಗೊತ್ತಾಗಲಿ, ಶೇರ್ ಮಾಡಿರಿ. ಆಮೇಲೆ ನಮ್ಮ ಅನಕಡೆಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಗೆ ಇವತ್ತೊಂದು ದಿವಸ ಹೊಸ ವಿಷಯ ಕಲಿಯಕ್ಕೆ ಸಿಕ್ತು ಅಂತ ಅನ್ಕೋತೀನಿ. ನಾನು ಚಿದಾನಂದ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್.